ವೆನ್ಲಾಕ್ನಲ್ಲಿ ಏನಾಗಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೇತನ್. ವೆನ್ಲಾಕ್ ಆಸ್ಪತ್ರೆಯ ಕುರಿತು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್. ಹಲವಾರು ಜನರು ಈ ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ವೆನ್ಲಾಕ್ನಲ್ಲಿ ಏನಾಗಿದೆ? ಕರಾವಳಿಯಾದ್ಯಂತ ಪ್ರತಿಯೊಬ್ಬರ ಬಾಯಿಯಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ, ವೆನ್ಲಾಕ್ನಲ್ಲಿ ಏನಾಗಿದೆ? ನಿನ್ನೆ ರಾತ್ರಿಯ ಹೊತ್ತಿಗೆ ಒಂದು ಆಡಿಯೋ ವೈರಲ್ ಆಗಿತ್ತು. ಇಬ್ಬರು ಮಹಿಳೆಯರು ಸಂಭಾಷಣೆ ಮಾಡಿರತಕ್ಕಂತಹ ಒಂದು ಆಡಿಯೋ ವೈರಲ್ ಆಗಿತ್ತು. ಆ ಬಳಿಕ ನಿನ್ನೆಯ ದಿವಸ ಪ್ರತಿಯೊಬ್ಬರಲ್ಲಿ ಹುಟ್ಟಿಕೊಳ್ತಾ ಇರುವಂತಹ ಪ್ರಶ್ನೆ, ವೆನ್ಲಾಕ್ನಲ್ಲಿ ಏನಾಗಿದೆ? ಹಾಗಿದ್ರೆ ನಿನ್ನೆಯ ಆಡಿಯೋ ನಿಜಾನ ಅನ್ನೋದು ಈಗ ಜನರ ಪ್ರಶ್ನೆ. ಹಲವಾರು ಜನ ಮಾತಾಡಿಕೊಳ್ತಾ ಇರುವಂಥದ್ದು ಕೂಡ ಇದನ್ನೇ. ನಿನ್ನೆಯ ದಿವಸ ನಾವು ಏನು ಆಡಿಯೋ ಕೇಳಿದ್ದೇವೆ, ಇದು ಸತ್ಯಾನ ಅನ್ನುವಂಥದ್ದು ಹಲವಾರು ಜನರ ಪ್ರಶ್ನೆ. ನಮಗೂ ಸಹಿತ ಹಲವಾರು ಜನ ಕರೆ ಮಾಡಿ ಸರ್ ಇದು ನಿಜಾನ ಅನ್ನುವಂತಹ ಕ್ಲಾರಿಫಿಕೇಶನನ್ನು ಕೇಳ್ತಾ ಇದ್ದಾರೆ. ನಿನ್ನೆಯ ದಿವಸ ಈ ಒಂದು ಆಡಿಯೋ ವೈರಲ್ ಆದ ನಂತರ ಜನರಲ್ಲೂ ಕೂಡ ಹಲವಾರು ಸಂಶಯಗಳು ಮನೆ ಮಾಡಿದೆ. ಜನರಲ್ಲೂ ಕೂಡ ಒಂದಷ್ಟು ಆತಂಕ ಇದೆ. ಯಾಕಂತ ಹೇಳಿದರೆ ಇಂತಹದ್ದೊಂದು ಆಡಿಯೋ ವೈರಲ್ ಆಗಿದೆ, ಅದು ಸತ್ಯನಾ ಅನ್ನುವಂತಹ ವಿಚಾರ ಈಗ ಜನರಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಹಾಗಿದ್ರೆ ಜನರು ಮತ್ತು ವೆನ್ಲಾಕಿನ ನಡುವೆ ಒಂದು ಮಾಧ್ಯಮವಾಗಿ ನಾವು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಿಕಾಸ್ ನಾವು ಜನರಲ್ಲಿ ಮೂಡಿರತಕ್ಕಂತಹ ಪ್ರಶ್ನೆಗಳಿಗೆ ಮತ್ತು ವೆನ್ಲಾಕ್ನಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅನ್ನುವಂತಹ ವಿಚಾರಗಳ ನಡುವೆ ಒಂದು ಮಾಧ್ಯಮವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹೀಗಾಗಿ ನಮ್ಮನ್ನು ಕೂಡ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಒಂದು ಮಾಧ್ಯಮವಾಗಿ ನಮಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಆಗಿದೆ. ಹಾಗಿದ್ರೆ ಆ ಎಲ್ಲ ಪ್ರಶ್ನೆಗಳು ಯಾವುದು ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾಕಂತ ಹೇಳಿದರೆ ಆಡಿಯೋ ವೈರಲ್ ಆದ ಬಳಿಕ ಒಂದು ಕಡೆ ಸಂಶಯ ಇದೆ, ಒಂದು ಕಡೆ ಪ್ರಶ್ನೆಗಳಿದೆ, ಜನರಲ್ಲಿ ಆತಂಕ ಕೂಡ ಇದೆ. ಸೊ ಇವೆಲ್ಲದಕ್ಕೂ ಕೂಡ ಕೇವಲ ನಾವೇ ಉತ್ತರಿಸೋದಕ್ಕೆ ಆಗೋದಿಲ್ಲ. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ಒಂದು ಮಾಧ್ಯಮವಾಗಿ ನಾವು ಇವತ್ತು ಜನರಲ್ಲಿ ಹುಟ್ಟಿಕೊಂಡಿರ್ತಕ್ಕಂತಹ ಪ್ರಶ್ನೆಗೆ ಮತ್ತು ವೆನ್ಲಾಕ್ ನಡುವೆ ಒಂದು ಸಂವಹನ ಮಾಧ್ಯಮವಾಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ್ಯಸ್ ಎ ಮೀಡಿಯಾ, ಒಂದು ಮಾಧ್ಯಮ ಸಂಸ್ಥೆಯಾಗಿ ನಮ್ಮನ್ನು ಕೂಡ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಆಗಿದೆ. ಈಗ ನಮ್ಮನ್ನು ಕಾಡ್ತಾ ಇರುವಂತಹ ಮೊದಲ ಪ್ರಶ್ನೆ ಯಾವುದಪ್ಪ ಅಂತ ಕೇಳಿದರೆ, ಇವತ್ತು ಸಂಸದರು ವೆನ್ಲಾಕ್ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ.
ಸಂಸದರು ವೆನ್ಲಾಕ್ ಆಸ್ಪತ್ರೆಗೆ ಭೇಟಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮದವರನ್ನು, ಪತ್ರಿಕೆಯವರನ್ನು, ಪತ್ರಕರ್ತರನ್ನು ಕರೆಯದೆ ಹೋಗಿದ್ದಾರೆ. ಇದರ ಹಿಂದಿರ್ತಕ್ಕಂತಹ ವಿಚಾರ ಏನು ಅನ್ನುವಂಥದ್ದು ಈಗ ನಮ್ಮ ಪ್ರಶ್ನೆ. ಬಿಕಾಸ್ ಮೊನ್ನೆ ದಿವಸ ಆರೋಗ್ಯ ಸಚಿವರು ಬರುವಂತಹ ಸಂದರ್ಭದಲ್ಲಿ, ರಾಮುಲು ಬರುವಂತಹ ಸಂದರ್ಭದಲ್ಲಿ ನೀವು ಎಲ್ಲ ಮಾಧ್ಯಮದವರನ್ನು ಕರೀತೀರ, ಮತ್ತು ನಮಗೂ ಕೂಡ ಹೇಳಿ ಕೇಳಿ ಗೊತ್ತಿರುವ ಹಾಗೆ ಸಂಸದರು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಪಿ ಎನ್ ಇರ್ಬೋದು ಅಥವಾ ಆಪ್ತ ಸಹಾಯಕರಿರ್ಬೋದು ಮಾಧ್ಯಮದವ್ರಿಗೊಂದು ಮೆಸೇಜ್ ಕೊಡ್ತಾರೆ, ನಾಳೆಯ ದಿವಸ ನಮ್ಮ ಸಂಸದರು ಈ ರೀತಿ ಭೇಟಿ ಕೊಡ್ತಾ ಇದ್ದಾರೆ, ಇಂತಹದೊಂದು ಕಾರ್ಯಕ್ರಮ ಇದೆ ಅನ್ನುವಂಥದ್ದು. ಆದರೆ ಇವತ್ತು ಏಕಾಏಕಿ ದಿಢೀರ್ ಭೇಟಿ ಹಿಂದಿನ ಕಾರಣಗಳು ಏನು ಅನ್ನುವಂಥದ್ದು ಈಗ ನಮ್ಮನ್ನು ಕಾಡ್ತಾ ಇರುವ ಪ್ರಶ್ನೆ. ಯಾಕೆ ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಸಂಸದರು ಹೋಗುವಂತಹ ಸಂದರ್ಭ ಮಾಧ್ಯಮದವರನ್ನೂ ಕೂಡ ವೆನ್ಲಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದರೆ ನಮಗೂ ಕೂಡ ಅಲ್ಲಿನ ನೈಜ ಚಿತ್ರಣ ಏನು ಅಂತ ತಿಳಿತಾ ಇತ್ತು. ಈಗ ಜನರಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ವೆನ್ಲಾಕ್ನಲ್ಲಿ ನಡೀತಾ ಇದ್ದಂಥ ವಿಚಾರದ ಬಗ್ಗೆ ಒಂದು ಆಡಿಯೋ ವೈರಲ್ ಆಗಿದೆ, ಆ ಆಡಿಯೋ ನಿಜಾನ ಸುಳ್ಳ ಅಂತ ಜನರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಿದ್ರೆ ವೆನ್ಲಾಕ್ ಆಸ್ಪತ್ರೆಗೆ ಸಂಸದರು ಇವತ್ತು ಭೇಟಿ ಕೊಡುವ ಸಂದರ್ಭದಲ್ಲಿ ಮಾಧ್ಯಮದವರನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ರೆ ಅಲ್ಲಿನ ನೈಜತೆ ನಮಗೂ ಕೂಡ ಗೊತ್ತಾಗ್ತಾ ಇತ್ತು, ನಾವು ಕೂಡ ಅದನ್ನು ಜನರೆದುರು ತೆರೆದಿಡಬಹುದಿತ್ತು. ಹಾಗಾಗಿ ಮಾಧ್ಯಮದವರನ್ನ ಹೊರಗಿಟ್ಟು ವೆನ್ಲಾಕ್ ಆಸ್ಪತ್ರೆಗೆ ದಿಢೀರಂತ ಸಂಸದರು ಭೇಟಿ ಕೊಟ್ಟಿರ್ತಕ್ಕಂತಹ ಉದ್ದೇಶವಾದರೂ ಏನು ಅನ್ನುವಂತಹ ಒಂದು ಪ್ರಶ್ನೆ ನಮ್ಮನ್ನು ಕಾಡ್ತಾ ಆಗಿದೆ. ಏನಾದರೂ ಬೇರೆ ವಿಚಾರಗಳು ಇದೆನಾ? ಹಾಗಾಗಿ ನೀವು ಮಾಧ್ಯಮದವರನ್ನು ಹೊರಗಿಟ್ಟು ಹೋದ್ರ, ಅಥವಾ ಬಹಿರಂಗಪಡಿಸಲೇ ಆಗದಂತಹ ಒಂದಷ್ಟು ಮಾಹಿತಿಗಳು ಇದೆನಾ, ಹಾಗಾಗಿ ನೀವು ಮೀಡಿಯಾದವರನ್ನು ಹೊರಗಿಟ್ರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಬಿಕಾಸ್ ಈಗ ಜನರಲ್ಲಿ ಸಂಶಯ ಇದೆ, ಜನರು ಪ್ಯಾನಿಕ್ ಆಗಿದ್ದಾರೆ. ಜನರು ಪ್ಯಾನಿಕ್ ಆದ ಸಂದರ್ಭದಲ್ಲಿ ಜನರಿಗೆ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ, ಇದನ್ನು ಸ್ಪಷ್ಟಪಡಿಸುವಂತಹ ಜವಾಬ್ದಾರಿ ಇಲಾಖೆಗಿದೆ, ಮಾಧ್ಯಮದವರಿಗಿದೆ, ಪ್ರತಿಯೊಬ್ಬರಿಗಿದೆ. ಹಾಗಾಗಿ ಜನರಲ್ಲಿ ಮೂಡಿರ್ತಕ್ಕಂತಹ ಪ್ರಶ್ನೆ ವೆನ್ಲಾಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯ ಆಡಿಯೋ ನಿಜಾನ ಸುಳ್ಳ ಅನ್ನೋದನ್ನು ಸ್ಪಷ್ಟಪಡಿಸಬೇಕಿದ್ರೆ ಇವತ್ತು ಸಂಸದರು ಹೋಗುವಂಥ ಸಂದರ್ಭದಲ್ಲಿ ಮಾಧ್ಯಮದವರಿಗೂ ಕೂಡ ಎಲವ್ ಮಾಡ್ತಾ ಇದ್ರೆ ಈ ಸಂಶಯಗಳಿಗೆ ನಿವಾರಣೆ ಪಡೆದುಕೊಳ್ಳಬಹುದಿತ್ತು ಅನ್ನುವಂಥದ್ದು. ಸೊ ನಮ್ಮ ಮೊದಲ ಪ್ರಶ್ನೆ ನಮ್ಮ ಜಿಲ್ಲೆಯ ಸಂಸದರು, ಹಾಗಾಗಿ ಅವರನ್ನು ನಾವು ಕೇಳ್ತಾ ಇದ್ದೇವೆ, ಯಾಕೆ ಸ್ವಾಮಿ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಹೋಗುವಾಗ ನಮ್ಮನ್ನು ಕರೀತೀರಾ, ಇವತ್ತು ಯಾಕೆ ನಮ್ಮನ್ನು ಹೊರಗಿಟ್ರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಮ್ಮ ಮಾನ್ಯ ಸಂಸದರಿಗೆ ನಾವು ಕೇಳ್ತಾ ಇದ್ದೇವೆ. ನಿನ್ನೆಯ ಆಡಿಯೋ ವೈರಲ್ ಆದ ಬಳಿಕ ಒಂದಷ್ಟು ರೋಗಿಗಳನ್ನು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆನಾ? ಇದು ನಮ್ಮಲ್ಲಿ ಕಾಡ್ತಾ ಇರುವಂತಹ ಎರಡನೆಯ ಪ್ರಶ್ನೆ. ನಿನ್ನೆಯ ಆಡಿಯೋ ವೈರಲ್ ಆದ ಬಳಿಕ ವೆನ್ಲಾಕ್ನಲ್ಲಿ ರೋಗಿಗಳನ್ನು, ಅಂದರೆ ಯಾರು ಕೊರೋನಾ ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆನಾ ಅಥವಾ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗಿದೆನಾ ಎನ್ನುವಂತಹ ಪ್ರಶ್ನೆಗೆ ನಾವು ಮಾಹಿತಿ ಕೊಡ್ತಾ ಇದ್ದೇವೆ. ಬದಲಾವಣೆ ಆಗಿದೆ, ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಅಲ್ಲಿನ ಒಂದಷ್ಟು ಜನ ಸಿಬ್ಬಂದಿಗಳು ನಮಗೆ ಹೇಳ್ತಾ ಇದ್ದಾರೆ. ಆದರೆ ನಾವು ಇದನ್ನು ಖಚಿತಪಡಿಸ್ತಾ ಇಲ್ಲ, ಶಿಫ್ಟ್ ಆಗಿದೆನಾ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆಯ ಮೂಲಕ ಕೇಳ್ತಾ ಇದ್ದೇವೆ. ಯಾಕೆ ಇದನ್ನು ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ಜಿಲ್ಲಾಧಿಕಾರಿಗಳು ಇದನ್ನು ಖಚಿತಪಡಿಸಿಲ್ಲ. ಮತ್ತೊಂದು ಕಡೆ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕಿ ಆಗಿರ್ತಕ್ಕಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಕೂಡ ಇದನ್ನು ಖಚಿತಪಡಿಸ್ತಾ ಇಲ್ಲ. ಆದರೆ ಅಲ್ಲಿನ ಒಂದಷ್ಟು ಸಿಬ್ಬಂದಿಗಳು ನಮಗೆ ಹೇಳ್ತಾ ಇದ್ದಾರೆ, ನಿನ್ನೆ ರಾತ್ರಿ ಬಳಿಕ ಒಂದಷ್ಟು ಜನರನ್ನು
ಶಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ಅದನ್ನು ಕನ್ಫರ್ಮ್ ಮಾಡಬೇಕಿದ್ರೆ ಆ್ಯಸ್ ಎ ಮೀಡಿಯಾ ಆಗಿ ನಮಗೂ ಕೂಡ ಒಂದಷ್ಟು ರೆಗ್ಯುಲೇಷನ್ಗಳಿರುತ್ತೆ, ಒಂದಷ್ಟು ರೂಲ್ಸ್ಗಳಿರುತ್ತೆ. ರೂಲ್ಸ್ ಏನಪ್ಪ ಅಂತ ಹೇಳಿದರೆ, ನಮಗೆ ಒಂದು ವೆಲ್ನೋಕಿಗೆ ಸಂಬಂಧಪಟ್ಟ ಸುದ್ದಿ ಇದ್ದರೆ ಅಲ್ಲಿನ ಅಧೀಕ್ಷಕರು ಅದನ್ನು ಸ್ಪಷ್ಟಪಡಿಸಬೇಕು ಅಥವಾ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಬೇಕು. ಆದರೆ ಅಧೀಕ್ಷಕಿ ಮತ್ತು ಜಿಲ್ಲಾಧಿಕಾರಿ ಈ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ಆದರೆ ಅಲ್ಲಿನ ಒಂದಷ್ಟು ಜನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ, ನಿನ್ನೆ ರಾತ್ರಿ ಬಳಿಕ ಒಂದಷ್ಟು ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಹಾಗಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ, ಮಾನ್ಯ ಜಿಲ್ಲಾಧಿಕಾರಿಯವರೇ ಅಥವಾ ವೆಲ್ನಾಕಿನ ಅಧೀಕ್ಷಕಿಯಾಗಿರ್ತಕ್ಕಂತಹ ಡಾಕ್ಟರ್ ರಾಜೇಶ್ವರಿ ದೇವಿಯವರೇ, ನಿನ್ನೆ ರಾತ್ರಿ ಬಳಿಕ ನೀವು ಕೊರೋನಾ ಸೋಂಕಿತರನ್ನು ಹೊಸ ವಾರ್ಡ್ಗೆ ಅಥವಾ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಿದ್ದೀರಾ ಅಂತಾದರೆ ದಯವಿಟ್ಟು ಮಾಹಿತಿಯನ್ನು ಕೊಡಿ. ಇಲ್ಲಿ ನಾವು ಮತ್ತೆ ಮತ್ತೆ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಒಂದೇ, ಜನರಲ್ಲಿ ಗೊಂದಲ ಇದೆ, ಇದನ್ನು ಪರಿಹರಿಸಿ. ಬಿಕಾಸ್ ಇವತ್ತು ಜನರು ಪ್ಯಾನಿಕ್ ಆಗಬಾರ್ದು, ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಇದೆ, ಯಾರು ಪ್ಯಾನಿಕ್ ಆಗಬಾರ್ದು ಅಂತೇಳಿ. ಪ್ಯಾನಿಕ್ ಆಗಬಾರ್ದು ಅಂತಿದ್ರೆ ಸತ್ಯವನ್ನು ನಾವು ಹೇಳಬೇಕಾಗುತ್ತೆ, ಜನರಿಗೆ ನೈಜತೆಯನ್ನು ವಾಸ್ತವವನ್ನು ತಿಳಿಸಬೇಕಾಗುತ್ತೆ. ಹಾಗಾಗಿ ಅಧೀಕ್ಷಕಿಯಾದಂತಹ ಡಾಕ್ಟರ್ ರಾಜೇಶ್ವರಿ ದೇವಿಯವರೇ, ಒಂದು ವೇಳೆ ಶಿಫ್ಟ್ ಮಾಡಿದ್ದೀರಾ ಅಂತಾದರೆ ನೈಜ ಮಾಹಿತಿಯನ್ನು ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇವೆ ಆ್ಯಸ್ ಎ ಮೀಡಿಯಾ ಆಗಿ. ಯಾಕೆ ನಾವು ಇದನ್ನು ಮತ್ತೆ ಮತ್ತೆ ಕೇಳ್ತಾ ಇದ್ದೇವೆ ಅಂತ ಹೇಳಿದರೆ, ನಿಮ್ಮದೇ ಒಂದಷ್ಟು ಜನ ಸಿಬ್ಬಂದಿಗಳು ಹೇಳ್ತಾರೆ ಶಿಫ್ಟ್ ಮಾಡಲಾಗಿದೆ ಅಂತ. ಹಾಗಿದ್ರೆ ಯಾಕೆ ಆ ಮಾಹಿತಿಯನ್ನು ಕೊಡ್ತಾ ಇಲ್ಲ ಅಂತ ನಾವು ಒಂದು ನಿಮ್ಮ ಹತ್ರ ರಿಕ್ವೆಸ್ಟನ್ನು ಕೇಳ್ತಾ ಇದ್ದೇವೆ. ನಮ್ಮ ಹತ್ರ ಒಂದು ವಿಡಿಯೋ ದಾಖಲೆ ಇದೆ. ನಾವು ಸುಖ ಸುಮ್ಮನೆ ಯಾವುದನ್ನು ಮಾತಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ್ಯಸ್ ಎ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಕೂಡ ಮಾತಾಡಬೇಕಿದ್ರೆ ನಮ್ಮ ಹತ್ರ ಏನಾದರೂ ಆಧಾರಗಳು ಇದ್ದುಕೊಂಡೇ ನಾವು ಮಾತಾಡಬೇಕಾಗತ್ತೆ. ಮತ್ತು ನಿನ್ನೆಯಿಂದ ಜನರಲ್ಲಿ ಹುಟ್ಟಿಕೊಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಯಾಕಂತ ಹೇಳಿದರೆ, ನಿನ್ನೆ ರಾತ್ರಿ ಈ ಒಂದು ವಿಡಿಯೋ ವೈರಲ್ ಆದ ಬಳಿಕ ತುಂಬ ಜನ ನಮ್ಮಲ್ಲಿ ಕರೆ ಮಾಡ್ತಾ ಇದ್ದಾರೆ, ಇದು ಸತ್ಯನ ಸುಳ್ಳ ಹೇಳಿ ಜನರಿಗೆ ಸತ್ಯ ವಿಚಾರವನ್ನು ತಿಳಿಸಿ ಅಂತ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದಾರೆ ತುಂಬ ಜನ. ಹಾಗಾಗಿ ನಾವು ಇಲ್ಲಿ ಜಿಲ್ಲಾಡಳಿತವನ್ನು ಅಥವಾ ವೆಲ್ನೋಕ್ ಆಸ್ಪತ್ರೆಯನ್ನು ದೂರುವಂಥದ್ದಲ್ಲ, ನಾವು ಪ್ರಶ್ನೆ ಮಾಡುವಂಥದ್ದು ನೈಜತೆ ಏನಿದೆ, ಜನರಲ್ಲಿರ್ತಕ್ಕಂತಹ ಗೊಂದಲವನ್ನು ಪರಿಹರಿಸಿಕೊಡಿ ಅನ್ನುವಂತಹ ರಿಕ್ವೆಸ್ಟನ್ನು ಮಾತ್ರ ಮಾಡ್ತಾ ಇದ್ದೇವೆ. ಈಗ ನಾವು ನಿಮಗೆ ಒಂದು ವಿಡಿಯೋ ದಾಖಲೆಯನ್ನು ತೋರಿಸ್ತಾ ಇದ್ದೇವೆ. ನಾನಾಗಲೇ ಹೇಳಿದ ಹಾಗೆ ರೋಗಿಗಳನ್ನು ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಒಂದು ಮಾಹಿತಿ ನಮಗೆ ಲಭ್ಯವಾಗಿತ್ತು ಅನ್ನುವಂಥದ್ದು. ನಿನ್ನೆ ರಾತ್ರಿ ಏನು ಒಂದು ಆಡಿಯೋ ವೈರಲ್ ಆಯಿತಾ, ಆ ಆಡಿಯೋ ವೈರಲ್ ಆದ ಬಳಿಕ ರೋಗಿಗಳನ್ನು ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಇದನ್ನು ಅಲ್ಲಿನ ಸಿಬ್ಬಂದಿಗಳೇ ಸ್ಪಷ್ಟಪಡಿಸಿದ್ದಾರೆ ಅಂತ ನಾನು ಆಗದಿಂದ ಹೇಳ್ತಾ ಇದ್ದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ
ಒಂದು ವಿಡಿಯೋ ದಾಖಲೆಯನ್ನು ಕೂಡ ದೈಜು ವರ್ಲ್ಡ್ ವಾಹಿನಿ ನಿಮ್ಮ ಮುಂದೆ ಇಡ್ತಾಗಿದೆ. ಸ್ಪೆಷಲ್ ಟೋಟಲ್ 18 ಬೆಡ್ ಸೈಟ್ ಮಂತ್ ರೆಡಿ ಉಂಟಿತ್ತು. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರ ಹಾಕ್ಸಿದ್ವಿ. ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆಡ್ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಅಂತಿತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತು ಪೋಯಿನಿ ಕಾಣಲೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ ಇತ್ತೆ. ಸ್ಪೆಷಲ್ ಟೋಟಲ್ 18 ಬೆಡ್ಸ್ ಐಟಿನ್ ಮಂತ್ ರೆಡಿ ಉಂಟಿತ್ತು. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರೋ ಹಾಕ್ಸಿದ್ವಿ ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆಡ್ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡೆಡ್ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಇತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತೆ ಇತ್ತು ಪೋಯಿನಿ ಕಾಣಲೆ ಇತ್ತೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ ಇತ್ತೆ. ಸ್ಪೆಷಲ್ ಟೋಟಲ್ 18 ಬೆಡ್ಸ್ ಐಟಿನ್ ಮಂತ್ ರೆಡಿ ಉಂಟಿತ್ತು. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರೋ ಹಾಕ್ಸಿದ್ವಿ ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆಡ್ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡೆಡ್ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಇತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತೆ ಇತ್ತು ಪೋಯಿನಿ ಕಾಣಲೆ ಇತ್ತೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ ಇತ್ತೆ. ಸ್ಪೆಷಲ್ ಟೋಟಲ್ 18 ಬೆಡ್ಸ್ ಐಟಿನ್ ಮಂತ್ ರೆಡಿ ಉಂಟಿತ್ತು. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರೋ ಹಾಕ್ಸಿದ್ವಿ ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡೆ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಇತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತೆ ಇತ್ತು ಪೋಯಿನಿ ಕಾಣಲೆ ಇತ್ತೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ ಇತ್ತೆ. ಸ್ಪೆಷಲ್ ಟೋಟಲ್ 18 ಬೆಡ್ಸ್ ಐಟಿನ್ ಮಂತ್ ರೆಡಿ ಉಂಟಿತ್ತೆ. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರೋ ಹಾಕ್ಸಿದ್ವಿ ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡೆ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಇತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತೆ ಇತ್ತು ಪೋಯಿನಿ ಕಾಣಲೆ ಇತ್ತೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ ಇತ್ತೆ. ಸ್ಪೆಷಲ್ ಟೋಟಲ್ 18 ಬೆಡ್ಸ್ ಐಟಿನ್ ಮಂತ್ ರೆಡಿ ಉಂಟಿತ್ತೆ. ಮತ್ತೆ ಅವ್ರು ಉಂಟು ಅವ್ರಲ್ಲ 800 ಅವ್ರು 300 ಬೆಡ್ ಇನಾಗ್ರೇಷನ್ ಬರೋ ಹಾಕ್ಸಿದ್ವಿ ಸೀತಾ ಜೊತೆ ಎಮರ್ಜೆನ್ಸಿ ಅಂತೆ ಕೋಡೆ ನಿಂಚ ಬಂದೆ ನಿಮ್ಗೆ ಸ್ಟಾರ್ಟ್ ಮಾಡಿದೆ ಮುರಾಣ ನಿಂಚ ಕೋಡೆ ಕೋಡಕ್ಕೆ ಮುರಾಣ ನಿಂಚ ಬೆಡ್ ಒಂದು ಬರೋ ಕ್ಲೀನಿಂಗ್ ಬರೋ ಮಂತ್ ಇತ್ತೆ ಅಲ್ಪ ಸಿಕ್ಕು ಅಂತಾರೆ. ಒಂದೇ ಒಂದು ಸಸ್ಪೆಕ್ಟೆಡ್ ಅದೇ ಒಂದೇ ಇತ್ತೆ ಇತ್ತು ಪೋಯಿನಿ ಕಾಣಲೆ ಇತ್ತೆ ಇಡೇ ಸಿಕ್ಕು ಅಂತಾರೆ ಹತ್ತಿರ ಕೊನೆ ಇರೋ ಹತ್ತಿರ ಬರ್ತಾರೆ. ಎಸ್, ಇದು ಅಲ್ಲಿನ ಸಿಬ್ಬಂದಿಯೊಬ್ರು. ನಾವು ಅವರ ಮುಖವನ್ನು ತೋರಿಸ್ತಾ ಇಲ್ಲ, ಬಿಕಾಸ್ ನಮಗೂ ಕೂಡ ಕಾಳಜಿ ಇದೆ. ಪಾಪ ಸಮಾಜಕ್ಕೆ ಅವರು ನೈಜತೆಯನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವ್ರು ನಾಳೆ ಕೆಲಸ ಕಳ್ಕೊಂಡ್ರೆ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರ ಮುಖವನ್ನು ನಾವು ತಮಗೆ ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತಾ ಇದ್ದೇವೆ. ಆದರೆ ಇದು ಅಲ್ಲಿನ ಸಿಬ್ಬಂದಿಯೇ ನಮ್ಮ ಜೊತೆ ಮಾತನಾಡಿರ್ತಕ್ಕಂತಹ ಒಂದು ವಿಡಿಯೋ. ಅವ್ರು ಹೇಳ್ತಾರೆ, ಮೊನ್ನೆಯಿಂದ ನಾವು ಬೆಡ್ಗಳನ್ನು ಶಿಫ್ಟ್ ಮಾಡ್ತಾ ಇದ್ದೆವು, ಆದರೆ ನಿನ್ನೆ ರೋಗಿಯನ್ನು ಶಿಫ್ಟ್ ಮಾಡಿದ್ದೇವೆ ಅಂತ ಹೇಳಿ. ಈಗ ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಆಡಿಯೋದ ಸಾರಾಂಶ ಏನು ಮತ್ತು ಇಲ್ಲಿ ಆಗ್ತಾ ಇರುವಂಥದ್ದು ಏನು? ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆನಾ, ತಾಳೆ ಆಗ್ತಾ ಇದೆನಾ? ಹೌದು, ಮ್ಯಾಚ್ ಆಗ್ತಾ ಇದೆ. ಯಾಕೆ ಶಿಫ್ಟ್ ಮಾಡ್ತಾ ಇದ್ದಾರೆ? ಒಂದಷ್ಟು ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಈ ನಡುವೆ ವೆಲ್ನಾಕ್ ಆಸ್ಪತ್ರೆಯ ಅಧೀಕ್ಷಕಿಯಾಗಿರ್ತಕ್ಕಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಕೂಡ ಮಾತನಾಡಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡುತ್ತಿರುವ ಈ ಸುಳ್ಳು ವದಂತಿಗಳು, ಈ ಆಡಿಯೋ ವಿಡಿಯೋಗಳನ್ನು, ಈ ಎಲ್ಲ ಕಪೋಲ ಕಲ್ಪಿತ ಕಟ್ಟು ಕಥೆಗಳನ್ನು ಸಾರ್ವಜನಿಕರು ಮತ್ತು ನಮ್ಮ ಪಬ್ಲಿಕ್ಸು ದಯಮಾಡಿ ಅದನ್ನು ನಂಬೇಡಿ. ಯಾಕೆಂದರೆ ಅದೆಲ್ಲ ಸುಮ್ಮನೆ ಈ ನಮ್ಮ ಮಾನಸಿಕ ಒಂದು ನಮ್ಮ ಧೈರ್ಯವನ್ನು ಕುಗ್ಗಿಸ್ಲಿಕ್ಕೆ ನಮ್ಮ ನಮ್ಮ ನಮ್ಮಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಎಲ್ಲ ಸಿಬ್ಬಂದಿಗಳ ಮಾನಸಿಕ ಧೈರ್ಯವನ್ನು ಕುಗ್ಗಿಸಿ ಮತ್ತು ನಮ್ಮ ಆಸ್ಪತ್ರೆಯ ಪ್ರತಿಷ್ಠೆ, ನಮ್ಮ ಆಸ್ಪತ್ರೆಯ ಹೆಸರನ್ನು ಕಳಂಕಗೊಳಿಸಲು ಮಾತ್ರ ಈ ಈ ರೀತಿಯ ಆಡಿಯೋ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಅದು ತಪ್ಪು, ಆ ಥರ ಮಾಡಬಾರ್ದು. ಆದರೆ ದಯಮಾಡಿ ನಾನೆಲ್ಲರಿಗೂ ನಾನು ಹೇಳ್ತಿದ್ದೇನೆ ಅಂದರೆ, ನಮ್ಮ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಮಾದರಿ ಆಗಿರುವಂಥ ಆಸ್ಪತ್ರೆ. ಇಲ್ಲಿ ಯಾವ ರೀತಿಯ ಶಂಕೆ ಆಗಿದೆ ದಯಮಾಡಿ ಅದಕ್ಕೆ ಆಸ್ಪದನೆ ಇಲ್ಲ.
ಎಲ್ಲ ನಮ್ಮ ಇಲಾಖೆಯು ನಮ್ಮೊಂದಿಗಿದೆ. ಅವರು ಯಾವುದು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ರೋಗಿಗಳಿಗೆ ಯಾವ ರೀತಿ ಉಪಚಾರ ಮಾಡಬೇಕಂತ ಹೇಳ್ತಾರೆ, ಅದಕ್ಕೆ ಸಕಲ ಸಿದ್ಧತೆಗಳು ನಾವು ರೆಡಿಯಾಗಿ ನಿಂತಿದ್ದೇವೆ. ಸಾರ್ವಜನಿಕರು ಈ ಸುಳ್ಳು ವದಂತಿಗಳು ದಯಮಾಡಿ ನಂಬೇಡಿ ಅಂತ ನನ್ನ ವೆನ್ಲಾಕ್ ಆಸ್ಪತ್ರೆ ಪರವಾಗಿ ನಾನು ಕೊಡ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡುತ್ತಿರುವ ಈ ಸುಳ್ಳು ವದಂತಿಗಳು, ಈ ಆಡಿಯೋ ವಿಡಿಯೋಗಳನ್ನು, ಈ ಎಲ್ಲ ಕಪೋಲ ಕಲ್ಪಿತ ಕಟ್ಟು ಕಥೆಗಳನ್ನು ಸಾರ್ವಜನಿಕರು ಮತ್ತು ನಮ್ಮ ಪಬ್ಲಿಕ್ಸು ದಯಮಾಡಿ ಅದನ್ನು ನಂಬೇಡಿ. ಯಾಕೆಂದರೆ ಅದೆಲ್ಲ ಸುಮ್ಮನೆ ಈ ನಮ್ಮ ಮಾನಸಿಕ ಒಂದು ನಮ್ಮ ಧೈರ್ಯವನ್ನು ಕುಗ್ಗಿಸ್ಲಿಕ್ಕೆ, ನಮ್ಮ ನಮ್ಮ ನಮ್ಮಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಎಲ್ಲ ಸಿಬ್ಬಂದಿಗಳ ಮಾನಸಿಕ ಧೈರ್ಯವನ್ನು ಕುಗ್ಗಿಸಿ ಮತ್ತು ನಮ್ಮ ಆಸ್ಪತ್ರೆಯ ಪ್ರತಿಷ್ಠೆ, ನಮ್ಮ ಆಸ್ಪತ್ರೆಯ ಹೆಸರನ್ನು ಕಳಂಕಗೊಳಿಸಲು ಮಾತ್ರ ಈ ರೀತಿಯ ಆಡಿಯೋ ವಿಡಿಯೋಗಳನ್ನು ಬಿಡ್ತಾ ಇದ್ದಾರೆ. ಅದು ತಪ್ಪು, ಆ ಥರ ಮಾಡಬಾರ್ದು. ಆದರೆ ದಯಮಾಡಿ ನಾನೆಲ್ಲರಿಗೂ ನಾನು ಹೇಳ್ತಿದ್ದೇನೆ ಅಂದರೆ, ನಮ್ಮ ಆಸ್ಪತ್ರೆ ಇಡೀ ರಾಜ್ಯದಲ್ಲಿ ಮಾದರಿ ಆಗಿರುವಂಥ ಆಸ್ಪತ್ರೆ. ಇಲ್ಲಿ ಯಾವ ರೀತಿಯ ಶಂಕೆ ದಯಮಾಡಿ ಅದಕ್ಕೆ ಆಸ್ಪದನೇ ಇಲ್ಲ. ಎಲ್ಲ ನಮ್ಮ ಇಲಾಖೆಯು ನಮ್ಮೊಂದಿಗಿದೆ. ಅವರು ಯಾವುದು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಈ ರೋಗಿಗಳಿಗೆ ಯಾವ ರೀತಿ ಉಪಚಾರ ಮಾಡಬೇಕಂತ ಹೇಳ್ತಾರೆ, ಅದಕ್ಕೆ ಸಕಲ ಸಿದ್ಧತೆಗಳು ನಾವು ರೆಡಿಯಾಗಿ ನಿಂತಿದ್ದೇವೆ. ಸಾರ್ವಜನಿಕರು ಈ ಸುಳ್ಳು ವದಂತಿಗಳು ದಯಮಾಡಿ ನಂಬೇಡಿ ಅಂತ ನನ್ನ ವೆನ್ಲಾಕ್ ಆಸ್ಪತ್ರೆ ಪರವಾಗಿ ನಾನು ಕೊಡ್ತೇನೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದು ಬಿಡುತ್ತಿರುವ ಈ ಸುಳ್ಳು ವದಂತಿಗಳು, ಈ ಆಡಿಯೋ ವಿಡಿಯೋಗಳನ್ನು, ಈ ಎಲ್ಲ ಕಪೋಲ ಕಲ್ಪಿತ ಕಟ್ಟು ಕಥೆಗಳನ್ನು ಸಾರ್ವಜನಿಕರು. ಈಗ ನಮ್ಮ ಜೊತೆ ವೆನ್ಲಾಕ್ ಆಸ್ಪತ್ರೆಯ ಅಧೀಕ್ಷಕಿಯಾಗಿರ್ತಕ್ಕಂತಹ ಡಾಕ್ಟರ್ ರಾಜೇಶ್ವರಿ ದೇವಿ ಈಗ ನೇರವಾಗಿ ಫೋನ್ ಸಂಪರ್ಕಕ್ಕೆ ಲಭ್ಯವಾಗ್ತಾ ಇದ್ದಾರೆ ಮಾತನಾಡೋದಕ್ಕೆ. ನಮಸ್ತೆ ಮೇಡಮ್. ನಮಸ್ಕಾರ. ಎಸ್, ತಮ್ಮ ಮೊದಲ ಸ್ಪಷ್ಟನೆ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ತಕ್ಕಂತಹ ಒಂದು ಆಡಿಯೋದ ಬಗ್ಗೆ ಏನ್ ಹೇಳ್ತೀರಾ ಡಾಕ್ಟರ್ ರಾಜೇಶ್ವರಿ ದೇವಿಯವರೇ? ಈ ಸಂದಿಗ್ಧ ಇದೊಂದು ಮೆಡಿಕಲ್ ಎಮರ್ಜೆನ್ಸಿ, COVID-19 ಅನ್ನೋದೊಂದು ಮೆಡಿಕಲ್ ಎಮರ್ಜೆನ್ಸಿ. ಇಡೀ ವಿಶ್ವನೇ ಈ ಎಮರ್ಜೆನ್ಸಿಯನ್ನ ಎದುರಿಸ್ಬೇಕು ಅಂತ ನಾವು ಎಲ್ಲರೂ, ನಮ್ಮ ವೈದ್ಯಕೀಯ ಯಾರು ಸಿಬ್ಬಂದಿಗಳಿದ್ದಾರೆ ಅವರೆಲ್ಲರೂ ನಾವು ಸನ್ನದ್ಧರಾಗಿ ಇದನ್ನ ನಾವು ಎದುರಿಸಬೇಕಾದಂತ ಪರಿಸ್ಥಿತಿ ಇದೆ. ಹಾಗೆ ವೆನ್ಲಾಕ್ ಆಸ್ಪತ್ರೆಯಲ್ಲೂ ಕೂಡ ಈ COVID-19 ಎಂಬ ಈ ಸೋಂಕು, ಅವರ ಶಂಕಿತ ಮತ್ತು ಅವರು ಪಾಸಿಟಿವ್ ಆದ್ಮೇಲೆ ಯಾವ ಈ ರೋಗಿಗಳು ಇಲ್ಲಿಗೆ ಬರ್ತಾರೆ, ಅವ್ರಿಗೆ ಯಾವ ತರ ನಾವು ಸರ್ವಿಸ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾದ ಒಂದು ನಮ್ಗೆ ಒಂದು ಗೊತ್ತಿದೆ. ಯಾಕೆಂದ್ರೆ ನಮ್ಮ ಇಲಾಖೆಯ ಮಾರ್ಗದರ್ಶನ ಇದೆ. ಹಾಗಾಗಿ ಅವರ ಇಲಾಖೆಯಿಂದ ಬಂದಂತ ಎಲ್ಲ ಗೈಡ್ಲೈನ್ಸ್ಗಳನ್ನ, ಮಾನದಂಡಗಳನ್ನ ನಾವು ಯಥಾವತ್ತಾಗಿ ಪಾಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲರೂ ನಮ್ಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಇದರಲ್ಲಿ ಜಿಲ್ಲಾಧಿಕಾರಿಗಳವರೇ, ಅವರ ಕಮಾಂಡೆಂಟ್ ಇನ್ ಚೀಫ್, ನಮ್ಮ ಈ ಎಮರ್ಜೆನ್ಸಿ ಈ ರೆಸ್ಕ್ಯೂ ಏನಿದೆ ಅದರಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳೇ ಅವರು ನಮ್ಮ ಇವರಾಗಿದ್ದಾರೆ, ಚೀಫ್ ಆಗಿದ್ದಾರೆ. ಅದರಂತೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶಿತ್ವದಲ್ಲಿ ನಾವು ಕಂಟಿನ್ಯೂಸ್ ಆಗಿ ಈ ರೋಗಿ ಶಂಕಿತ ರೋಗಿಗಳ ಬಗ್ಗೆ ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಹಾಗೆ ಇದುವರೆಗೆ ಏರ್ಪೋರ್ಟ್ ಇಂದ ಸ್ಕ್ರೀನಿಂಗ್ ಆಗಿ ಬಂದಂತಹ ರೋಗಿಗಳನ್ನ ಯಾವ ರೀತಿ ಕೌನ್ಸಿಲಿಂಗ್ ಮಾಡಬೇಕು, ಯಾವ ರೀತಿ ಸ್ಕ್ರೀನಿಂಗ್ ಮಾಡಬೇಕು, ಯಾವ ರೀತಿ ಅವರಿಗೆ ಸ್ವಾಬ್ ಟೆಸ್ಟಿಂಗ್ ಮಾಡಬೇಕು, ಸ್ವಾಬ್ ಟೆಸ್ಟಿಂಗ್ ರಿಪೋರ್ಟ್ ಬರೋ ತನಕ ಅವ್ರು ಯಾವ ರೀತಿಯ ಐಸೋಲೇಷನ್ ವಾರ್ಡ್ಗಳಲ್ಲಿ ಇರಬೇಕು, ಐಸೋಲೇಷನ್ ವಾರ್ಡ್ಗಳಲ್ಲಿ ಯಾವ ಯಾವ ಕ್ರಮಗಳನ್ನು ಅನುಸರಿಸಬೇಕು, ಯಾವ ಬಯೋಮೆಡಿಕಲ್ ಸೇಫ್ಟಿ ಅವ್ರಿಗೆ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ಗೈಡ್ಲೈನ್ಸ್ ನಮ್ಮ ಇಲಾಖೆಯವರು ನೀಡಿದ್ದಾರೆ. ಆ ಸ್ಪಷ್ಟವಾದ ಗೈಡ್ಲೈನ್ಸ್ ಅಂತ ನಾವು ನಮ್ಗೆ ಈ ರೋಗಿಗಳನ್ನ ನೋಡ್ತಾ ಇದ್ದೇವೆ. ನಮ್ಮೊಂದಿಗೆ ನಮ್ಮ PPP ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ದಾರರಂತ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನ ಇನ್ಫೆಕ್ಷಿಯಸ್ ಡಿಸೀಸ್ ಅವರ HOD ಅವರ ಮುಖ್ಯಸ್ಥರು ಮತ್ತು ಅವರ ಟೀಮ್ ನಮ್ಮ ಜೊತೆಗಿದೆ. ಅವರು ಸಹ ಈ ರೋಗಿಗಳನ್ನ ಶುಶ್ರೂಷೆ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಇವರಿಗೆ ಬೇರೆಯಾದಂತಹ ಡಾಕ್ಟರ್ಸ್ ವೈದ್ಯರು, ಇವರಿಗೆ ಸಪರೇಟ್ ಆದಂತಹ ಐಸೋಲೇಷನ್ ವಾರ್ಡ್ಗಳು, ಹಾಗೂ ನರ್ಸಿಂಗ್ ಸಿಬ್ಬಂದಿಗಳು, ಹೌಸ್ ಕೀಪಿಂಗ್ನವರು ಎಲ್ಲರೂ ಈ COVID-19ಗಾಗಿಯೇ ನಾವು ಸಪರೇಟ್ ಆಗಿರುವಂಥ ಒಂದು ಟೀಮನ್ನ, ಒಂದು ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇದೆ. ಆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ನವರು ತಮ್ಮ ಡ್ಯೂಟಿನಲ್ಲಿರ್ತಾರೆ. ಅದ್ರ ಪ್ರಕಾರ ನಾವು ಈ ಬಂದಂತ ಶಂಕಿತ ರೋಗಿಗಳನ್ನ ನಾವು ಮತ್ತು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ, ಈಗ ಒಂದಷ್ಟು ಜನರನ್ನ ಈಗ ಬೇರೆ ಅಂದ್ರೆ ಇನ್ನೊಂದು ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ ಎನ್ನುವಂತಹ ಒಂದು ಮಾಹಿತಿ, ಹೌದಾ? ಒಂದಷ್ಟು ಜನರನ್ನ ಈಗ ಹೊಸ ಕಟ್ಟಡಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆನಾ?
ಮತ್ತು ಮಾಡಲಾಗ್ತಾ ಇದ್ರೆ ಕಾರಣ ಏನು ಅಂತ ಹೇಳಿ ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ? ಒಂದಷ್ಟು ಜನರು ಅಂತ ಇಲ್ಲ, ಒಂದಷ್ಟು ಜನರು ಅಂತ ಇಲ್ಲ. ನೋಡಿ, ನಮ್ಮ ಉದ್ದೇಶ ಏನಾಗಿದೆ ಅಂದ್ರೆ, ಈ COVID-19 ರೋಗಿಗಳನ್ನ ನಾವು ಐಸೋಲೇಷನ್ ಮತ್ತು ಯಾವ ಪ್ರಕ್ರಿಯೆ ಮಾಡಬೇಕು ಅದ್ರ ಪ್ರಕಾರ ಮಾಡಬೇಕು. ಈಗ ನಮ್ಮ ಮೇನ್ ಬಿಲ್ಡಿಂಗ್ ಅಲ್ಲಿ ನಮ್ಮ ರೋಗಿ ಬರುವ ರೋಗಿ ಅಂದ್ರೆ, ಯಾಕೆಂದ್ರೆ ಎಲ್ಲಾ ಲಾಕ್ಔಟ್ ಆಗಿರೋದ್ರಿಂದ ನಮ್ಗೆ ಬರುವಂತ ರೋಗಿಗಳು ವಿಶೇಷವಾಗಿ ಬೇರೆ ಜಿಲ್ಲೆಗಳಿಂದ ಜಾಸ್ತಿ ಜನ ಬರ್ತಾರೆ. ಈಗ ಬೇರೆ ಜಿಲ್ಲೆಗಳಿಂದ ರೋಗಿಗಳು ಜಾಸ್ತಿ ಬರ್ತಾ ಇಲ್ಲ. ಆದ್ರಿಂದ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದೊಂದು ಬ್ಲಾಕ್ ಅನ್ನ ಒಂದೊಂದು ನಾಮಿನೇಟ್ ಮಾಡ್ತಾ ಇದ್ದೇವೆ. ಈ ಬ್ಲಾಕ್ ಅಲ್ಲಿ ಇಂಥ ರೋಗಿಗಳಿರ್ತಾರೆ. ಯಾಕೆಂದ್ರೆ ನಮ್ಗೆ ಈಗ ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಆಸ್ಪತ್ರೆಗೆ ಬರುವ COVID-19 ರೋಗಿಗಳು ಮತ್ತೆ ನಮ್ಮ ಆಸ್ಪತ್ರೆಗೆ ಬರುವ ಕ್ರಿಟಿಕಲ್ ಎಮರ್ಜೆನ್ಸಿ ಕ್ಯಾಶುವಲ್ಟಿ ರೋಗಿಗಳು ಆಗಿರೋದ್ರಿಂದ ಇಡೀ ಆಸ್ಪತ್ರೆಯ ವೈದ್ಯರುಗಳು ಎರಡು ತಂಡವಾಗ್ಬಿಟ್ಟು ಈ ತರ ಮಾಡ್ತಾ ಇದ್ದೇವೆ. ಈಗ ಹೊಸ ಈಶ್ವರಿ ದೇವಿ ಅವರೇ, ಈಗ ಸಂಶಯ ಯಾಕೆ ಮೂಡ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆ ರಾತ್ರಿ ಈ ಒಂದು ಆಡಿಯೋ ವೈರಲ್ ಆದ ಬಳಿಕ ಶಿಫ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತ ವಿಚಾರ ತಿಳಿದ ಮೇಲೆ ಒಂದಷ್ಟು ಡೌಟ್ ಆಗ್ತಾ ಇದೆ. ಯಾಕಂದ್ರೆ ಆಡಿಯೋ ವೈರಲ್ ಆದ ಬಳಿಕ ಎಚ್ಚೆತ್ತರ, ಹಾಗಿದ್ರೆ ಆಡಿಯೋದಲ್ಲಿ ಇರೋದು ಸತ್ಯನ ಅಂತೇಳಿ ಇದನ್ನ ಸ್ವಲ್ಪ ಕ್ಲಾರಿಫೈ ಮಾಡಿ ಮೇಡಮ್. ಇದನ್ನ ಕ್ಲಾರಿಫೈ ನಾನು ಮಾಡ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಈಗ ನಮ್ಮ ಈ ಮೇನ್ ಬಿಲ್ಡಿಂಗ್ ಅಲ್ಲಿ ಬರೀ 8 ಐಸೋಲೇಷನ್ ವಾರ್ಡ್ಗಳಷ್ಟೇ ಇತ್ತು. ಈ 8 ಐಸೋಲೇಷನ್ ವಾರ್ಡ್ಗಳು ಈಗ ಬರ್ತಿರುವಂತ ರೋಗಿಗಳಿಗೆ ಸಾಕಾಗಲ್ಲ. ಆದ್ರಿಂದ ನಾವು ಆಯುಷ್ ಬ್ಲಾಕ್ ಅಂತ, ಮುಂಚೆ ಆಯುಷ್ ಬ್ಲಾಕ್, ಆಯುಷ್ ಇಲಾಖೆಯವರು ಅವ್ರು ಕಟ್ಟಿಸ್ಕೊಂಡಂತ ಒಂದು ಬ್ಲಾಕ್ ಇತ್ತು. ಆ ಬ್ಲಾಕ್ ಅನ್ನ ಅವರ ಮುಖ್ಯಸ್ಥರೊಂದಿಗೆ, ಅವರ ಮೇಲಾಧಿಕಾರಿಗಳೊಂದಿಗೆ ಮಾತನಾಡ್ಬಿಟ್ಟು ಆ ಬ್ಲಾಕ್ ಅನ್ನ ಬಿಡಿಸ್ಕೊಂಡಿದೀವಿ. ಆ ಬ್ಲಾಕ್ ಅನ್ನ ಬಿಡಿಸ್ಕೊಂಡ್ಬಿಟ್ಟು ಅಲ್ಲಿ ನಮ್ಗೆ ಬರೀ ಏನಂದ್ರೆ ಫ್ಲೂ ಕ್ಲಿನಿಕ್ ಅಂದ್ರೆ ಸಸ್ಪೆಕ್ಟೆಡ್ ಅಂದ್ರೆ ನಮ್ಗೆ ಈ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಸಿಂಪ್ಟಮ್ಸ್ ಏನು, ಯಾವುದೇ ವ್ಯಕ್ತಿಗೆ ಜ್ವರ, ಸೋರ್ ಥ್ರೋಟ್, ಕೆಮ್ಮು ಹಾಗೂ ಗಂಟಲು ನೋವು ಇದ್ರೆ ಇದ್ದಂತಹ ಈ ಸಿಂಪ್ಟಮ್ಸ್ ಇದ್ದಂತ ರೋಗಿಗಳು ಮತ್ತು ಟ್ರಾವೆಲ್ ಹಿಸ್ಟ್ರಿ ಇರ್ಬೇಕು. ಮತ್ತೆ ಕ್ಲೋಸ್ ಕಾಂಟ್ಯಾಕ್ಟ್ ಅಂದ್ರೆ ನಮ್ಗೆ ಈ ಮಾನದಂಡಗಳಿವೆ, ಮಾನದಂಡಗಳ ಪ್ರಕಾರ ಬಂದಂತ ಎಲ್ಲ ರೋಗಿಗಳನ್ನ ಒಂದು ಸ್ಕ್ರೀನ್ ಮಾಡೋದು ಮತ್ತು ಅವರಿಗೆ ಆ ಸ್ಕ್ರೀನಿಂಗ್ ಮಾಡಿ ಆದ್ಮೇಲೆ ಅವ್ರು COVID-19 ಸಂಬಂಧಪಟ್ಟಿರಬಹುದು ಅಂತ ಶಂಕೆ ಇದ್ರೆ ಅವ್ರಿಗೆ ಬೇಕಾದಂತ ಲ್ಯಾಬ್ ಟೆಸ್ಟ್ ಗಳನ್ನ ಮಾಡುವುದು. ಅದಕ್ಕೋಸ್ಕರ ಒಂದು ನಾವು COVID-19 ಸೆಲ್ ಅನ್ನು ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಇತ್ತೀಚೆಗೆ ಬಂದ ಒಂದು ಏನು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಇದೆ ಇನ್ಸ್ಟ್ರಕ್ಷನ್, ಅದ್ರ ಪ್ರಕಾರ COVID-19 ಸೆಲ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಹಾಗಾಗಿ ನಿನ್ನೆಯಿಂದ ಶಿಫ್ಟ್ ಮಾಡ್ತಾ ಇದ್ದೀರಾ ಮೇಡಮ್? COVID-19 ಸೆಲ್ ಅಂದ್ರೆ ಅಲ್ಲಿ ನಮ್ಮ ಎಲ್ಲಾ ರೀತಿಯ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಫ್ಲೂ ಕಾರ್ನರ್, ಫ್ಲೂ ಕ್ಲಿನಿಕ್ ಅಂತ. ಫ್ಲೂ ಕ್ಲಿನಿಕ್ ಅಂತಂದ್ರೆ ಅಲ್ಲಿ ಬರುವ ಯಾವುದೇ ಈ ತರ ಈ ಕಂಪ್ಲೇಂಟ್ ಇಂದ ಬರುವಂತ ರೋಗಿಗಳನ್ನ ಅವರು ಬರೀ ಕೆಲವರು ಈಗ ಸುಮ್ಮನೆ ಸಣ್ಣ ಶೀತ ಜ್ವರದಿಂದ ಬರ್ತಾರೆ, ಅವರು ಇದು ಆಗಿಲ್ದೆ ಇರ್ಬೋದು, ಅವರನ್ನ ನಾವು ಅಲ್ಲಿ ಕೌನ್ಸಿಲ್ ಮಾಡ್ಬಿಟ್ಟು ಅವ್ರಿಗೆ ಬೇಕಾದಂತ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಕಳ್ಸೋದು. ಅಥವಾ ಈ ಶಂಕೆ ಇದೆ ನಮ್ಗೆ, ಸಸ್ಪಿಷನ್ ಇದೆ ಅಂದ್ರೆ ಅವರನ್ನ ಈ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಒಳಪಡಿಸೋದು, ಅವ್ರನ್ನ ಕೌನ್ಸಿಲ್ ಮಾಡೋದು. ನಮ್ಮ ಸೈಕಾಲಜಿಸ್ಟ್ ಗಳಿದ್ದಾರೆ, ನಮ್ಮ ಸೈಕಿಯಾಟ್ರಿಸ್ಟ್ ಗಳಿದ್ದಾರೆ, ನಮ್ಮ ಎಲ್ಲ ಇನ್ಫೆಕ್ಷನ್ ಅಂದ್ರೆ ಇನ್ಫೆಕ್ಷನ್ ಡಿಸೀಸ್ HOD ಮತ್ತು ಅವರ ಟೀಮ್ ಇದೆ, ನಮ್ಮ ಫಿಸಿಷಿಯನ್ಸ್ ಇದ್ದಾರೆ, ಇವರೆಲ್ಲ ಒಂದು ಟೀಮ್ COVID-19 ಟೀಮ್ ಅಂತ ಮಾಡ್ಕೊಂಡು ಅಲ್ಲಿ ನಾವು ಈ ಸ್ಪೆಷಲೈಸ್ ಸರ್ವಿಸಸ್ ಅನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಸ್, ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ, ನಾವು ಯಾಕೆ ತಮ್ಮತ್ರನೇ ಮಾತಾಡಿಸಿದ್ದೇವೆ ಅಂತ ಹೇಳಿದ್ರೆ, ಈಗ ಜನರು ಪ್ಯಾನಿಕ್ ಆಗಬಾರ್ದು, ಜನರು ಭಯಭೀತರಾಗಬಾರ್ದು. ಏನು ಸತ್ಯ ಇದೆ ಅದು ಜನರಿಗೆ ತಿಳಿಬೇಕು, ಏನಾದರೂ ತಪ್ಪಾಗಿದ್ರೆ ಅದು ಸರಿಯಾಗಬೇಕು ಅನ್ನುವಂತ ಕಾಳಜಿ. ಆ್ಯಂಡ್ ಎಲ್ಲ ನರ್ಸ್ಗಳು, ಡಾಕ್ಟರ್ಸ್ಗಳು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರನ್ನು ನಾವು ಅಪ್ರಿಷಿಯೇಟ್ ಮಾಡ್ತೇವೆ. ಇಡೀ ದೇಶಕ್ಕೆ ದೇಶವೇ ಮುನ್ನೆ ತಮ್ಮ ಸೇವೆಗೆ ಚಪ್ಪಾಳೆ ಕೂಡ ತಟ್ಟಿದೆ. ಈಗ ಜನರಿಗೆ ನಿನ್ನೆಯಿಂದ ರಾತ್ರಿಯಿಂದ ಪ್ಯಾನಿಕ್ ಆಗಿ ಜನರು ಇದು ಸತ್ಯನ ಸುಳ್ಳ ಅಂತ ಕೇಳ್ತಾ ಇದ್ದಾರೆ. ಸೊ ತಮ್ಮ ಮೂಲಕ ತಾನು ಇದನ್ನು ಜನರಿಗೆ ಸತ್ಯವನ್ನು ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಈಗ ಮೇಡಮ್, ಆಯುಷ್ಮಾನ್ ಬಿಲ್ಡಿಂಗ್ ಆಗಿ ಟೈಮ್ ಆಗಿದೆ ಮೇಡಮ್, ಆದರೆ ಯಾಕೆ ಇಷ್ಟು ತಡವಾಗಿ ಅದನ್ನು ಶಿಫ್ಟ್ ಮಾಡ್ತಾ ಇದ್ದೀರಾ? ಈಗ ಯಾರು ನಮ್ಮ ಇದಕ್ಕೆ ಸಂಬಂಧಪಟ್ಟ ರೋಗಿಗಳಿದ್ದಾರೆ, ಯಾರು COVID-19 ಸಂಬಂಧಪಟ್ಟ ರೋಗಿಗಳನ್ನ ಎಲ್ರು ಇರುವಂತಹ ಹಾಸ್ಪಿಟಲ್ ಅಲ್ಲಿ ಇಟ್ಟರೆ ಹರಡುವಂತಹ ಭೀತಿ ಹೆಚ್ಚಲ್ವಾ ಮೇಡಮ್? ನೋಡಿ, ಹಾಗೆ ನೋಡಿ, ಈಗ ಈ ಸರ್ವಿಸಸ್ ಶುರುವಾಗಿ ಒಂದು ವಾರ ಆಗಿದೆ. ಈಗ ಈ ಆಯುಷ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿದ್ರು ಕೂಡ ಕೆಲವೊಂದು ನೀರಿನ ಸಮಸ್ಯೆ, ನೀರಿಂದು ಕೆಲವು ಎಲೆಕ್ಟ್ರಿಸಿಟಿ ಫೈನಲ್ ವರ್ಕ್ ಅವ್ರದ್ದಿನ್ನು ಆಗಿರ್ಲಿಲ್ಲ. ಮತ್ತು ಕೂಡ ಏನಾಗ್ತದೆ ಅಂದ್ರೆ, ಅದು ನಮ್ಮ ಇಲಾಖೆಗೆ ಸೇರಿದ ಬಿಲ್ಡಿಂಗ್ ಅಲ್ಲ,
ಆಯುಷ್ ಇಲಾಖೆಗೆ ಸೇರಿದ ಬಿಲ್ಡಿಂಗು. ಆಯುಷ್ ಇಲಾಖೆಗೆ ಸೇರಿದ ಬಿಲ್ಡಿಂಗ್ ಆದ್ರೆ ಅವ್ರ ಜೊತೆ ಮಾತಾಡ್ಬೇಕಾಗ್ತದೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಅವ್ರ ಜೊತೆ ಇಲಾಖೆಯೊಂದಿಗೆ ಮಾತನಾಡಿ ಆ ಬಿಲ್ಡಿಂಗ್ ಅನ್ನ ನಮಗಾಗಿ ಬಿಡಿಸ್ಕೊಟ್ಟಿದ್ದಾರೆ ಈಗ. ಆದ್ರಿಂದ ಅಲ್ಲಿ ನಾವು ಮಾಡ್ಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಕೂಡ ಇಲ್ಲಿ ತಾವು ತಿಳ್ಕೊಳ್ಬೇಕು, ಈ ಆಸ್ಪತ್ರೆಯಲ್ಲಿ ಕೆಲವಾರು ಮಾರ್ಗಸೂಚಿಗಳಿದೆ. ಆ ಮಾರ್ಗಸೂಚಿಗಳಂತೇನೆ ನಾವೆಲ್ಲ ನೋಡಿ, ಅನ್ಲೆಸ್ ಅಂಟಿಲ್ ಯು ಪ್ರೂವ್ ಅದರ್ವೈಸ್, ಅವರು ನಾವು ಆ ರೋಗಿಗಳಂತಾನೆ ನಾವು ನೋಡ್ತೇವೆ. ಹಾಗೆ ನೋಡಿ, ನಮ್ಮ ಜನಸಾಮಾನ್ಯರಲ್ಲಿ ಎಲ್ಲ ಯಾರು ಈಗ ಕೋವಿಡ್ ಕೊರೋನಾ ಪೇಷಂಟ್ ಹೋಗಿದ್ ರೋಡಲ್ಲೇ ಹೋಗ್ಬಾರ್ದು, ಅವ್ರ ಅದೆಲ್ಲ ಏನೇನೋ ಒಂಥರ ಭೀತಿ ಆತಂಕಗಳೆಲ್ಲ ಇದೆ. ಈ ಆತಂಕಗಳೊಟ್ಟಿಗೆ ಈ ಸುಳ್ಳು ವದಂತಿಗಳು, ಈ ಏನೋ ಸ್ಟ್ಯಾಟಿಸ್ಟಿಕ್ ಅಂತೇನೋ ಅಂತಾರಲ್ಲ ಆ ತರ, ಈ ಎಂತ ವಿಘ್ನ ಸಂತೋಷಿಗಳು, ಅವ್ರ ವಿಘ್ನ ಸಂತೋಷಿಗಳು ಈ ತರ ವಿಡಿಯೋಗಳನ್ನ ಆಡಿಯೋಗಳನ್ನ ಪದೇ ಪದೇ ಮಾಡಿಬಿಟ್ಬಿಟ್ಟು ಜನಗಳನ್ನ ಒಂಥರ ಆತಂಕಕ್ಕೀಡ್ ಮಾಡುವಂತ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಆದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳು ನಾವು ಯಾವತ್ತೂ ಒಂದು ಟೀಮ್ ಆಗಿ ಈ ಈಗಾಗಲೇ ಈಗ ಇದು ಎರಡನೇ ವಾರ, ಈಗ ನಾವು ನಮ್ಮ ಪ್ರಯತ್ನ ಏನಾಗಿದೆ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗಬಾರ್ದು ಅನ್ನೋ ಒಂದು ಪ್ರಯತ್ನ. ಆ ಪ್ರಯತ್ನದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಸರ್ವಿಲೆನ್ಸು, ಡಿಸ್ಟ್ರಿಕ್ಟ್ ಹೆಲ್ತ್, ಮೇಲಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನ ಹಾಗೂ ಜಿಲ್ಲಾ ವಿಭಾಗದ ಮಟ್ಟದವರು ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಇದನ್ನ ಒಂದು ಸಮರೋಪಾದಿಯಲ್ಲಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು 24/7 ವಿ ಆರ್ ಅಟ್ ಆನ್ ಡ್ಯೂಟಿ. ನಮ್ಮ ಪ್ರಯತ್ನ ಈ ತರ ವದಂತಿಗಳನ್ನ ಮಾಡಿ ಜನಗಳನ್ನ ಭೀತಿ ಹುಟ್ಟಿಸಬೇಡಿ. ನಮ್ಗೆ ಯಾವ ಚಪ್ಪಾಳೆಗಳು ಕೊಡದಿದ್ರು ಪರವಾಗಿಲ್ಲ, ಆ ತರ ಈ ಸುಳ್ಳು ವದಂತಿಗಳನ್ನು ಹುಟ್ಟಿಸಿ ಅಥವಾ ಈ ಒಂದು ಒಳ್ಳೆ ಹೆಸರು ನಮ್ಮ ವೆನ್ಲಾಕ್ ಆಸ್ಪತ್ರೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ, ಒಳ್ಳೆ ಹೆಸರು ಇದೆ, ದೂರ ದೂರದಿಂದ ನಮ್ಗೆ ಪೇಷಂಟ್ ಗಳು ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ನಾವು ಕೊಡುವ ಉತ್ಕೃಷ್ಟ ಮಟ್ಟದ ಕ್ವಾಲಿಟಿ ಸರ್ವಿಸಸ್ಗೋಸ್ಕರ ಬರ್ತಾರೆ. ಆದ್ರೆ ಅದು ನಮ್ಮ ಊರ್ನವ್ರು, ನಮ್ಮ ಊರ್ನವರೇ ಆಗ್ಬಿಟ್ಟು ಇದು ನಮ್ಮ ಆಸ್ತಿ, ನಮ್ಮ ಊರ್ನವರ ಆಸ್ತಿ ಇದು, ನಮ್ಮ ಆಸ್ಪತ್ರೆ, ನಮ್ಮ ಆಸ್ಪತ್ರೆ ನಮ್ಮ ಊರಿನವರ ಹೆಮ್ಮೆ, ನಮ್ಮ ಊರಿನವರು ನಮ್ಮ ಆಸ್ಪತ್ರೆಯನ್ನ ಪೋಷಿಸ್ಬೇಕು, ನಮ್ಮ ಆಸ್ಪತ್ರೆಗೆ ಒಳ್ಳೆ ಹೆಸರು ತರಬೇಕು. ಅದು ಬಿಟ್ಟುಬಿಟ್ಟು ಈ ತರಹ ಕಪೋಲ ಕಲ್ಪಿತ ಅಥವಾ ಈ ತರ ಸುಮ್ಮ ಸುಳ್ಳು ವದಂತಿಗಳನ್ನ ಅಥವಾ ಭೀತಿ ಹುಟ್ಟಿಸುವಂತ ಈ ವೈರಲ್ ವಿಡಿಯೋಗಳನ್ನು ಮಾಡಿರೋದ್ರಿಂದ ಇದು ಸಮಾಜಕ್ಕೆ ಆಘಾತಕಾರಿ ಹಾಗೂ ಎಲ್ಲರನ್ನ ಭೀತಿ ಒಳಗಾಕ್ಬಿಟ್ಟು ಒಂಥರ ಅವ್ರು ಅಕಸ್ಮಾತ್ ಅವ್ರಿಗೆ ಹಾಸ್ಪಿಟ್ಲಿಗೆ ಬರಬೇಕಾದ್ರೂ ಕೂಡ ಅಥವಾ ಬರ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ತಾವು ತಗೊಳ್ಕೊಳ್ಬಾರ್ದು. ನಮ್ಮ ಊರಿನವ್ರಿಗೆ ಎಲ್ಲರಿಗೂ ನಾನು ಒಂದೇ ಒಂದು ವಿನಂತಿ, ಇದು ನಿಮ್ಮ ಆಸ್ಪತ್ರೆ. ಈಗ ರಾಜೇಶ್ವರಿ ದೇವಿ ಅವರ, ತಾವು ಆಗ ಹೇಳಿದ್ರಿ 20 ರೂಮ್ ಇದೆ ಅಂತೇಳಿ, ಮತ್ತೊಂದ್ಸಲ ಹೇಳಿದ್ರಿ 8 ರೂಮ್ ಇದೆ ಅಂತೇಳಿ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಸರ್, ಈ ಹಳೆ ಬ್ಲಾಕ್ ಅಲ್ಲಿ ನಮ್ಗೆ 8 ರೂಮ್ಗಳಿತ್ತು. ಹಳೆ ಬ್ಲಾಕ್, ಈ ಹಳೆ ಬ್ಲಾಕ್ ಏನಿದೆ ಅದರಲ್ಲಿ ಐಸೋಲೇಷನ್ ವಾರ್ಡ್ಗಳು 8 ಇತ್ತು. ಈಗ ಹೊಸ ಆಯುಷ್ ಬ್ಲಾಕ್ ಏನು ಹೋಗ್ತಾ ಇದ್ದೇವೆ, ಅಲ್ಲಿ 20 ಕೋಣೆಗಳು, ಸಪರೇಟ್ ಕೋಣೆಗಳು. ತಾವು ಈಗ ಹೋಗ್ತಾ ಇರುವಂತಹ ಆಯುಷ್ಮಾನ್ ಬಿಲ್ಡಿಂಗ್ ಇನ್ನು ಪೂರ್ತಿಯಾಗಿ ಕೊರೋನಾ 19 ಯಾರೆಲ್ಲ ಪಾಸಿಟಿವ್ ನೆಗೆಟಿವ್ ಅಥವಾ ಡೌಟೆಡ್ ಇರ್ತಾರೆ ಅವರೆಲ್ಲರೂ ಕೂಡ ಇದೇ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಈ ತರ ರೋಗಿಗಳು ಹೆಚ್ಚಾದಲ್ಲಿ ನಮ್ಮ ಮೆಡಿಕಲ್ ಸೂಪರ್ ಸ್ಪೆಷಾಲಿಟಿ ಬ್ಲಾಕಿನ 250 ಹಾಸಿಗೆಗಳನ್ನು ಕೂಡ ಈ ರೋಗಿಗಳಿಗೆ ಮೀಸಲಿಟ್ಟು ಅವರು ಯಾವ್ದು ಮೈಲ್ಡ್ ಮಾಡರೇಟ್ ಸಿವಿಯರ್ ಯಾವುದೇ ಸಿಂಪ್ಟಮ್ಸ್ ಬಂದ್ರು ಕೂಡ ಆ ರೋಗಿಗಳಿಗೆ ಈ ಹೊಸ ವೈದ್ಯಕೀಯ ಒಂದು ಏನು 250 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಅನ್ನು ನಾವು ಕಟ್ಟಿದ್ದೇವೆ. ಆ ಬ್ಲಾಕ್ ಅನ್ನು ಇದಕ್ಕೆ ಡೆಡಿಕೇಟ್ ಮಾಡುವಂತೆ ನಮ್ಮ ಜಿಲ್ಲಾಧಿಕಾರಿಗಳ ಆದೇಶ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ವೈದ್ಯರುಗಳು, ನಮ್ಮ IMA ಇರ್ಬೋದು, ಈ ನಮ್ಮ ಮಂಗಳೂರಿನ ಎಲ್ಲ ವೈದ್ಯರುಗಳು ಕೂಡ ಈ ಒಂದು ನಮ್ಮ ಈ ಏನು ನಮ್ಮ ಬಿಲ್ಡಿಂಗ್ ಒಂದು ಹೊಸ ಬಿಲ್ಡಿಂಗು COVID-19 ರೋಗಿಗಳಿಗೋಸ್ಕರ ಮೀಸಲಾಗಿರ್ತಿದ್ದೇವೆ, ಅದಕ್ಕೆ ತಮ್ಮ ಸೇವೆಯನ್ನು ಕೊಡಲು ಮುಂದೆ ಬಂದಿರ್ತಾರೆ. ಹಾಗೆ ಇದನ್ನು ಎಲ್ಲ ವೈದ್ಯರುಗಳು ಸೇರಿಕೊಂಡು, ವೈದ್ಯಕೀಯ ಸಿಬ್ಬಂದಿಗಳು ಸೇರಿಕೊಂಡು ಈ ಸಮಯದಲ್ಲಿ ನಮ್ಮ ಈ ರೋಗಿಗಳಿಗೆ ಅತ್ಯುತ್ತಮವಾಗಿ ಸೇವೆ ಕೊಡಬೇಕು. ನಾವು ಬಹಳ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು, ನಿಸ್ಪೃಹತೆಯಿಂದ ಇವರನ್ನ ನಾವು ಸೇವೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು 24/7 ಕೆಲಸ ಮಾಡ್ತಾ ಇದ್ದೇವೆ. ರಾಜೇಶ್ವರಿ ದೇವಿ ಅವರೇ, ನಿನ್ನೆಯ ಆಡಿಯೋ ವೈರಲ್ ಆದ ಬಳಿಕ ವೆಲ್ನಾಕಿಗೆ ಬ್ಲಡ್ ಕೊಡೋದಕ್ಕೂ ಯಾರು ಬರ್ತಾ ಇಲ್ಲ ಅಂತೆ, ಹೌದಾ? ಇದು ಜನರಿಗೆ ಏನ್ ರಿಕ್ವೆಸ್ಟ್ ಮಾಡ್ತೀರಾ ತಾವು? ನೋಡಿ, ಈಗಾಗಲೇ ನಮ್ಮ ಎಲ್ಲಾ ಈಗ ನಮ್ಮ ಬ್ಲಡ್ ಕೋಡ್, ನಮ್ಮ ಬ್ಲಡ್ ಡೊನೇಷನ್ ಏನು ಅಂದ್ರೆ ನಮ್ಮ ಕಾಲೇಜ್ಗಳು, ನಮ್ಮ NGOs, ನಮ್ಮ ಆರ್ಗನೈಸೇಷನ್ಗಳು, ಅವರು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ಈಗ ಎಲ್ಲಾ ಲಾಕ್ಔಟ್ ಆದ ಕಾರಣ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಕಂಡಕ್ಟ್ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಏಕೆಂದ್ರೆ ಎಲ್ಲಾ ನಮ್ಮ ಇನ್ಸ್ಟಿಟ್ಯೂಷನ್ಗಳು ಮುಚ್ಚಿವೆ,
ಎಲ್ಲ ಆರ್ಗನೈಸೇಷನ್ಗಳು ಸ್ಥಗಿತಗೊಂಡಿವೆ. ಆದ್ರಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯವಾಗ್ತಿಲ್ಲ. ಆದ್ರೂ ಕೂಡ ನಾವು ನಮ್ಮ ಪ್ರಯತ್ನದಲ್ಲಿ ನಾವಿದ್ದೇವೆ. NSS ನವರೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೇವೆ, ಹಾಗೂ NITK ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸ್ತಾ ಇದೆ. ಓಕೆ, ಈಗ ರಾಜೇಶ್ವರಿ ದೇವಿ ಅವರೇ, ಒಂದು ವೇಳೆ ಈಗ ನಮ್ಮ ಮಂಗಳೂರಿಗೆ ನಿಜವಾಗ್ಲೂ ಮೆಡಿಕಲ್ ಫೀಲ್ಡ್ನಲ್ಲಿ ಹೆಸರಿದೆ, ಹಲವಾರು ಮೆಡಿಕಲ್ ಕಾಲೇಜುಗಳಿದೆ, ಮೆಡಿಕಲ್ ಶಿಕ್ಷಣವನ್ನು ಕೊಡುವಂತಹ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, ಇಂತಹ ನಾಡಿನಲ್ಲಿ ನಮಗೆ ಕೊರೋನಾದ ವಿಚಾರದಲ್ಲಿ ಸೇವೆ ಕೊಡೋದಕ್ಕೆ ಯಾವುದೇ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ಮಾತ್ರ ಈ ಜಿಲ್ಲೆಯ ಜನರ ಕಳಕಳಿ. ಮತ್ತು ಪ್ರಮುಖವಾಗಿ ನಾನು ಆಗಲೇ ಹೇಳಿದ ಹಾಗೆ ನಿನ್ನೆಯ ಆಡಿಯೋದ ಬಗ್ಗೆ ಜನರಲ್ಲಿ ಗೊಂದಲ ಇರಬಾರ್ದು ಅನ್ನುವಂಥದ್ದು ಮಾತ್ರ ನಮ್ಮ ಕಳಕಳಿ. ಹಾಗಿದ್ರೆ ನಾನು ನಿಮ್ಮ ಹತ್ರ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದೇನೆ, ಏನಾದರೂ ತಪ್ಪು ಆಗಿದ್ರೆ ಅದನ್ನ ನಿನ್ನೆಯ ಬಳಿಕ ಸರಿಪಡಿಸಲಾಗುತ್ತಾ ಡಾಕ್ಟರ್ ರಾಜೇಶ್ವರಿ ದೇವಿಯವರೇ? ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಮ್ಮ ಆಸ್ಪತ್ರೆ ಒಂದು ಟರ್ಷರಿ ಕೇರ್ ಕೊಡುವಂತ ಆಸ್ಪತ್ರೆ. ಇಲ್ಲಿ ನಮ್ಮ ಎಲ್ಲ ವೈದ್ಯರುಗಳು, ಸ್ಪೆಷಲಿಸ್ಟ್ ಮತ್ತು ಸೂಪರ್ ಸ್ಪೆಷಲಿಸ್ಟ್ ಗಳು ಅವರುಗಳಿಗೆ ಈ ಕಾಯಿಲೆಯ ಬಗ್ಗೆ ಅತ್ಯಂತ ಆಳವಾದ ಒಂದು ಜ್ಞಾನ ಇದೆ. ಆ ಜ್ಞಾನ ಇರೋದ್ರಿಂದ ಯಾವುದೇ ರೀತಿಯ ತಪ್ಪುಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದ್ರೆ ಈ ನಮ್ಮ ಈ ಯಾವುದೇ COVID-19 ಪೇಷಂಟ್ ಗಳನ್ನ ಟ್ರೀಟ್ ಮಾಡ್ತಾ ಇರುವಂತವರು ತುಂಬಾ ಅಂದ್ರೆ ಇನ್ಫೆಕ್ಷಿಯಸ್ ಅಂದ್ರೆ ಮೆಡಿಸಿನ್ ಆ ಡಿಪಾರ್ಟ್ಮೆಂಟ್ನ ವಿಭಾಗದ ಮುಖ್ಯಸ್ಥರಾಗಿರುವಂತವರೇ ಅವರು ಇದನ್ನ ನೇತೃತ್ವ ವಹಿಸಿದ್ದಾರೆ. ಇದರಲ್ಲಿ ಯಾವ ತಪ್ಪನ್ನು ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ತಪ್ಪು ಆಗ್ಬಾರ್ದು ಅಂತ ಎಲ್ಲಾ ಮುಂಜಾಗ್ರತೆ ಕ್ರಮಗಳನ್ನು ಮಾಡಿದ್ದೇವೆ. ಆದ್ರೆ ಕೆಲವರಿಗೆ ಒಂದು ಈ ತರ ಒಂದು ಮನಸ್ಸಿರ್ತದೆ, ವಿಘ್ನ ಸಂತೋಷಿ ಮನಸ್ಸುಗಳಿರ್ತದೆ, ಆ ಮನಸ್ಸಿದ್ದವರು ಇಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ದಯಮಾಡಿ ನನ್ನ ಕೋರಿಕೆ ಇಷ್ಟೇನೆ. ಹಾಗಿದ್ರೆ ಆ ವಿಡಿಯೋ ನಿನ್ನೆ ಆಡಿಯೋ ಮಾಡಿದಾರಲ್ಲ, ಅವರ ಉದ್ದೇಶ ಆದ್ರೂ ಏನು? ನಿಮ್ಮ ಬಗ್ಗೆ ಏನಾದ್ರೂ ಅವರಿಗೆ ಪರ್ಸನಲ್ ಗ್ರಜ್ ಇದೆನಾ? ಆಸ್ಪತ್ರೆಯ ಮಾನ ಹರಾಜು ಮಾಡ್ಬೇಕಂತ ಅವ್ರಿಗೆ ಏನಾದ್ರು ಟಾರ್ಗೆಟ್ ಇದೆನಾ? ಏನು ಅವರ ಉದ್ದೇಶ? ಹಾಗಿದ್ರೆ ಖಂಡಿತವಾಗ್ಲೂ. ಏಕೆಂದ್ರೆ ಈ ಆಸ್ಪತ್ರೆಯ ಏನು ನಿರ್ದೇಶಕರು ಇರ್ತಾರೆ, ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಕೆಲವೊಮ್ಮೆ ನಾವು ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು, ವ್ಯವಹಾರ ಮಾಡ್ಬೇಕಾಗ್ತದೆ, ಕೆಲವೊಮ್ಮೆ ನಾವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಬೇಕಾಗ್ತದೆ. ಆ ಕಠಿಣ ನಿರ್ಧಾರ ಕೆಲವರಿಗೆ ಇಷ್ಟ ಆಗಿರೋದಿಲ್ಲ, ಆ ತರ ಇದ್ರೂ ಇರಬಹುದು. ಇದಕ್ಕಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಸೈಬರ್ ಕ್ರೈಮ್ ಪೊಲೀಸರು ಈಗಾಗಲೇ ಇದರ ಒಂದು ಇದರಲ್ಲಿ ಇದ್ದಾರೆ. ಯಾರು ಫಾರ್ವರ್ಡ್ ಮಾಡಿದ್ದಾರೆ ಇದನ್ನ, ಏನು ಯಾರು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಖಂಡಿತ ಈಗ ಅಷ್ಟರಲ್ಲೇ ಗೊತ್ತಾಗ್ತದೆ. ಗೊತ್ತಾದ್ರೆ ಅವರು ನಾವು ಆಕ್ಟ್ ಇದೆ, ಆಕ್ಟ್ ಪ್ರಕಾರ ಕ್ರಮ ಕೈಗೊಳ್ತಾರೆ, ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಓಕೆ ಮೇಡಮ್, ಈಗ ಒಬ್ಬರಲ್ಲಿ ಪಾಸಿಟಿವ್ ಮೊನ್ನೆ ಕಂಡು ಬಂದಿರುವಂತದ್ದು ಭಟ್ಕಳ ಮೂಲದ ವ್ಯಕ್ತಿ ಅವರು, ಕರೆಕ್ಟ್ ಅಲ್ವಾ? ನಾವು ನೋಡಿ ನೋಡಿ, ಇದನ್ನ ಪೇಷಂಟ್ ಕಾನ್ಫಿಡೆನ್ಶಿಯಾಲಿಟಿ, ಪೇಷಂಟ್ ಪ್ರೈವೇಸಿ ಅಂತ ಒಂದಿರುತ್ತೆ. ಆ ಕಾನ್ಫಿಡೆನ್ಶಿಯಾಲಿಟಿಯನ್ನು ನಾವು ಯಾವುದೇ ರೀತಿಯಲ್ಲಿ ಬ್ರೀಚ್ ಮಾಡ್ಲಿಕ್ಕಿಲ್ಲ. ತಾವು ದಯಮಾಡಿ ಕ್ಷಮಿಸಬೇಕು. ಎಸ್, ಇಲ್ಲ ಇಲ್ಲ, ತಮಗೆ ತಮ್ಮ ಇದಕ್ಕೆ ತೊಂದರೆ ಆಗುವಂತಹ ಯಾವುದೇ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಸೊ ಆಸ್ ಎ ಮಾಧ್ಯಮವಾಗಿ ವೆಲ್ನಾಕ್ ಮತ್ತು ಜನರ ಪ್ರಶ್ನೆಯ ನಡುವೆ, ಜನರಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳ ನಡುವೆ ಮಾತ್ರ ನಾನು ಮಾತಾಡ್ತೇನೆ. ಆ್ಯಂಡ್ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ ನಮ್ಮ ಜೊತೆ ಆಗದಿಂದ ಮಾತಾಡ್ತಾ ಇರುವ ಕಾರಣಕ್ಕಾಗಿ. ಸೊ ಈಗ ಒಂದು ಮಿನಿಟ್, ಈಗ ಆಡಿಯೋದಲ್ಲಿ ಒಂದು ಆರೋಪ ಇದೆ, ಯಾರು ಸೋಂಕಿತರಿದ್ದಾರೆ, ಅವರ ಜೊತೆ ಬೇರೆಯವರು ಬಂದಿದ್ದಾರೆ, ಅವರು ಎಲ್ಲ ಆಸ್ಪತ್ರೆಗೆ ಸ್ಪ್ರೆಡ್ ಆಗಿದೆ, ತುಂಬಾ ಜನರಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ, ಇದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ರಾಜೇಶ್ವರಿ ದೇವಿ ಅವರೇ. ನೋಡಿ ಅವರು ಇದು ನೋಡಿ, ಇದೊಂದು ತುಂಬಾ ಒಂದು ಸರ್ವಿಲೆನ್ಸ್ ಟೀಮ್ ಹೇಗೆ ಕೆಲಸ ಮಾಡಬಹುದು ಅನ್ನೋಕ್ಕೆ ಮಾದರಿ ಆಗಿರುವಂತ ಒಂದು ಕೇಸ್. ಏನಂದ್ರೆ ಈ ಪ್ರಸ್ತುತ ವ್ಯಕ್ತಿಯನ್ನ ಸೀದಾ ಏರ್ಪೋರ್ಟ್, ಅವರು ದುಬೈಯಿಂದ ಬಂದಿದ್ದಂತ ಏರ್ಪೋರ್ಟ್ ಇಂದ ಸೀದಾ ನಮ್ಮ ಆಂಬ್ಯುಲೆನ್ಸ್ ನವರು ನಮ್ಮ ನಿಗಾ ಘಟಕಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ನಿಗಾ ಘಟಕದಲ್ಲಿ ಅವರನ್ನ ಕೌನ್ಸಿಲಿಂಗ್ ಮಾಡಿ, ಸ್ಕ್ರೀನಿಂಗ್ ಮಾಡಿ, ಅವ್ರಿಗೊಂದು ಸ್ವಾಬ್ ತೆಗೆದು ಕಳಿಸಿರೋದ್ರಿಂದ ಇವರು ಎಲ್ಲಿ ಕೂಡ ಯಾರ ಸಂಪರ್ಕಕ್ಕೆ ಬಂದಿರೋದಿಲ್ಲ. ಇವರು ಏರ್ಪೋರ್ಟ್ ಇರುವಾಗ ಇವರ ಕಸಿನ್ ಒಬ್ರು ಇವ್ರ ಜೊತೆಗೆ ಇವ್ರನ್ನ ನೋಡ್ಲಿಕ್ಕೆ ಬಂದಿದ್ರು ಅನ್ನೋ ಉದ್ದೇಶದಿಂದ ಅವರನ್ನು ಸಹ ನಾವು ಕ್ಲೋಸ್ ಕಾಂಟ್ಯಾಕ್ಟ್ ಅನ್ನ ಅಂತ ಗುರುತು ಮಾಡಿಬಿಟ್ಟು ಅವ್ರಿಗೂ ಸಹ ನಾವು ದಾಖಲಿಸ್ಬಿಟ್ಟು ಅವರ ಸ್ವಾಬ್ ಅನ್ನು ಪರೀಕ್ಷೆಗೆ ಕಳಿಸಿದ್ದೇವೆ. ಅವರ ಸ್ವಾಬಿನ ಪರೀಕ್ಷೆಯ ರಿಪೋರ್ಟ್ ಇನ್ನು ನಾವು ಕಾಯ್ತಾ ಇದ್ದೇವೆ. ಓಕೆ, ಈಗ ಅಲ್ಲಿನ ಡಾಕ್ಟರ್ಸ್ ಗಳು ಯಾರಿದ್ದಾರೆ ಕೆಲಸ ಮಾಡುವವರು, ಮತ್ತು ನರ್ಸ್ ಗಳು ಯಾರಿದ್ದಾರೆ, ಅವರಿಗೆ ಸೇಫ್ಟಿ ಇಲ್ಲ? ಒಂದು ವೇಳೆ ಅಲ್ಲಿ ಕೆಲಸ ಮಾಡೋರು ಹೊರಗೆ ಬಂದ ಮೇಲೆ ಇತರರಿಗೆ ಸ್ಪ್ರೆಡ್ ಆಗುತ್ತೆ, ಅವರಿಗೆ ಸೇಫ್ಟಿ ಇಲ್ಲ ಅನ್ನುವಂತ ಒಂದು ಪ್ರಶ್ನೆ ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ. ನೋಡಿ ಈಗ ನೋಡಿ, ನಮ್ಮಲ್ಲಿ ಈ COVID-19 ನಾವು ಯಾರು ಸರ್ವಿಸ್ ಮಾಡ್ತೇವೆ ಅವರ ಸೆಪರೇಟ್ ಟೀಮ್ ಇದೆ. ಆ ಸೆಪರೇಟ್ ಟೀಮ್ ನವರು ಸರ್ವಿಸ್ ಮಾಡಿ ಸೀದಾ ಅವ್ರ ಮನೆಗೆ ಹೋಗ್ತಾರೆ ಹೊರತು ಅವ್ರು ಬೇರೆ ಶುಶ್ರೂಷೆ ಮಾಡೋದಾಗ್ಲಿ, ಬೇರೆ ರೋಗಿಗಳನ್ನ ನೋಡೋದಾಗ್ಲಿ ಮಾಡುದಿಲ್ಲ.
ಹಾಗೆ ನಮಗೂ ಕೂಡ ಅವ್ರ ನಮ್ಮ ನಾವು ಹೆಲ್ತ್ ಪ್ರೊಫೆಷನಲ್ಸ್ ಆಗ್ಬಿಟ್ಟು ನಮ್ಗೂ ಕೂಡ ಕೋಡ್ ಆಫ್ ಕಾಂಡಕ್ಟ್ ಇರುತ್ತಲ್ವಾ, ನಮ್ಗೂ ಗೊತ್ತಿರುತ್ತೆ ನಾವು ಹೇಗೆ ನಮ್ಮ ನಮ್ಮ ಬಗ್ಗೆ ನಾವು ಹೇಗೆ ಸೇಫ್ಟಿ ತಗೊಳ್ಬೇಕು ಅಂತ ನಮ್ಗೆ ಗೊತ್ತಿರುತ್ತಲ್ಲ. ಹೌದು, ಹಾಗೆ ನಾವು ನೋಡಿ ಎಲ್ಲದಕ್ಕೂ ಕೂಡ ಒಂದು ನಮ್ಗೆ ಎವ್ರಿ ಡೇ ವಿ ಆರ್ ಗೆಟಿಂಗ್ ಗೈಡ್ಲೈನ್ಸ್ ಫ್ರಮ್ ದ ಗವರ್ಮೆಂಟ್, ಎವ್ರಿ ಡೇ ವಿ ಆರ್ ಗೆಟಿಂಗ್ ಟ್ರೈನಿಂಗ್, ಪದೇ ಪದೇ ಟ್ರೈನಿಂಗ್ ಮಾಡಲಾಗ್ತದೆ. ನಮ್ಮ ನರ್ಸಸ್ ಇರ್ಬೋದು, ನಮ್ಮ ಹೌಸ್ ಕೀಪಿಂಗ್ ಇರ್ಬೋದು, ನಮ್ಮ ವೈದ್ಯರು ಇರ್ಬೋದು, ಅವ್ರಿಗೆ ಕಂಟಿನ್ಯೂಸ್ ಮೆಡಿಕಲ್ ಕಂಟಿನ್ಯೂಸ್ ಟ್ರೈನಿಂಗ್ ಆಗ್ತದೆ. ಆ ಟ್ರೈನಿಂಗ್ ನಲ್ಲಿ ನಾವು ಯಾವ ತರ ಪಿಪಿ ಹಾಕ್ಬೇಕು, ಯಾವ ತರ ಮಾಸ್ಕ್ ಹಾಕ್ಬೇಕು, ಯಾವ ತರ ಈ ಪೇಷಂಟ್ ಗಳ ಜೊತೆಗೆ ಇರ್ಬೇಕು, ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ಬೇಕು ಅನ್ನೋದನ್ನ ಎವ್ರಿ ಡೇ ಅರ್ಧ ಗಂಟೆ ಅವ್ರಿಗೆ ನಾವು ಅವರ ಟೀಮ್ನವರು ಅವ್ರಿಗೆ ಹೇಳ್ಕೊಡ್ತಾರೆ. ಆದ್ರಿಂದ ಯಾವ ರೀತಿಯ ತಪ್ಪುಗಳು ಆಗ್ಬಾರ್ದು ಅಂತಾನೆ ನಮ್ಮ ಎಲ್ಲರ ಪ್ರಯತ್ನ ಇದೆ. ಈ ಪ್ರಯತ್ನಕ್ಕೆ ತಾವೆಲ್ಲರೂ ಸಾಥ್ ಕೊಡ್ತೀವಿ. ಅಲ್ಲಿ ಕೆಲಸ ಮಾಡುವವರಿಗೆ ಸೇಫ್ಟಿ ಇದೆ ಹಾಗಿದ್ರೆ ಡಾಕ್ಟರ್, ಸೇಫ್ಟಿ ಇಲ್ಲದಿದ್ರೆ ನಾವು ಮಾಡಿದ್ ಬಿಡೋದೇ ಇಲ್ಲ. ಯಾಕಂದ್ರೆ ಫಸ್ಟ್ ನಾವು ಸೇಫ್ ಆಗಿದ್ರೆ ಬೇರೆಯವರಿಗೆ ನಾವು ಸರ್ವ್ ಮಾಡಬಹುದು. ಖಂಡಿತ. ಈಗ ಪ್ಯಾನಿಕ್ ಆಗಿದ್ದಾರೆ ಜನರು, ಇಂತಹ ಒಂದು ಆಡಿಯೋ ಕ್ಲಿಪ್ಪಿಂಗ್ ಬಂದ ಮೇಲೆ ಪ್ಯಾನಿಕ್ ಆದಂತಹ ನಮ್ಮ ಇಡೀ ಜಿಲ್ಲೆಯ ಜನರಿಗೆ ಒಂದು ಸಂದೇಶ, ನಿನ್ನೆಯ ಆಡಿಯೋವನ್ನು ಕೇಳಿ ಪ್ಯಾನಿಕ್ ಯಾರು ಹೆದರಬಾರ್ದು, ಬಿಕಾಸ್ ಇವತ್ತೊಂದು ಭೀತಿ ಇರುವಂಥದ್ದು ಈ ರೋಗದ ಬಗ್ಗೆ ವೈರಲ್ ಆಗುವ ಕಾರಣ ಜನರಲ್ಲಿ ಭೀತಿ ಇದೆ. ಹಾಗಾಗಿ ವೆಲ್ನೋಕ್ ಆಸ್ಪತ್ರೆಯಲ್ಲಿ ಇದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇದ್ದರೆ ಸಂತೋಷ, ತಮ್ಮ ಕೆಲಸಕ್ಕೆ ನಮ್ಮದು ಖಂಡಿತ ಗೌರವವಿದೆ, ಅದಕ್ಕೆ ನಾವು ಅಭಿನಂದನೆಯನ್ನು ಕೂಡ ಮಾಡ್ತೇವೆ. ಆದರೆ ನಿನ್ನೆ ಬಂದಿರತಕ್ಕಂತಹ ಆಡಿಯೋವನ್ನು ಕೇಳಿರ್ತಕ್ಕಂತಹ ಜನರು ಪ್ಯಾನಿಕ್ ಆಗಿದ್ದಾರೆ. ಜಿಲ್ಲೆಯ ಜನರಿಗೆ ವೆಲ್ನೋಕ್ ಆಸ್ಪತ್ರೆಯ ಅಧೀಕ್ಷಕಿಯಾಗಿ ಡಾಕ್ಟರ್ ರಾಜೇಶ್ವರಿ ದೇವಿ ಮಾಡುವ ರಿಕ್ವೆಸ್ಟ್ ಏನು ಮೇಡಮ್? ನನ್ನದು ಒಂದೇ ಒಂದು ರಿಕ್ವೆಸ್ಟ್, ನಾವೆಲ್ಲರೂ ಈ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ ಹಾಗೆ, ನಮ್ಮ ಜಿಲ್ಲಾಡಳಿತ ಹೇಳಿದ ಹಾಗೆ, ನಾವು ಅವ್ರು ಏನು ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ ಸ್ಟೇ ಹೋಮ್, ಸ್ಟೇ ಸೇಫ್, ನಾವು ಸೇಫ್ ಆಗಿರ್ಬೇಕು. ಅದ್ರ ಬಿಟ್ಕೊಂಡು ನಾವು ಈ ತರಹ ಈ ಅಲ್ಲಸಲ್ಲದ ಒಂದು ಈ ವಿಡಿಯೋಗಳನ್ನ ಮಾಡಿಬಿಟ್ಟು ಜನಗಳಲ್ಲಿ ಭೀತಿ ಆತಂಕಗಳನ್ನ ಎಬ್ಬಿಸಿದ್ರೆ ನಾವೇ ನಮ್ಮ ಒಂದು ರೋಗಕ್ಕಿಂತ ರೋಗದ ಭೀತಿನೇ ಜನರನ್ನು ಕೊಲ್ಲುತ್ತೆ. ಆದ್ರಿಂದ ನನ್ನ ಪ್ರಾರ್ಥನೆ ಇಷ್ಟೇ, ನಾವೆಲ್ಲರೂ ಒಂದಾಗಿ ಈ ಕೊರೋನಾ 19 ಅನ್ನುವ ಒಂದು ಏನು ಆತಂಕ ಇದೆ ಅದನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿಸಿ ಎದುರಿಸೋಣ. ಲೆಟ್ ಅಸ್ ವರ್ಕ್ ಯುನೈಟೆಡ್. ಎಸ್, ಥ್ಯಾಂಕ್ ಯು ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ. ನಿನ್ನೆಯ ಒಂದು ವೈರಲ್ ಆಡಿಯೋದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರಲ್ಲಿ ಮೂಡಿರ್ತಕ್ಕಂತಹ ಪ್ರಶ್ನೆಗಳಿಗೆ ಅಧೀಕ್ಷಕಿಯಾಗಿ ಉತ್ತರವನ್ನ ಕೊಟ್ಟದ್ದಕ್ಕಾಗಿ ಥ್ಯಾಂಕ್ ಯು. ನಿಮ್ಮ ಆಸ್ಪತ್ರೆ, ವೆನ್ನಾಕ್ ಆಸ್ಪತ್ರೆ ನಿಮ್ಮ ಆಸ್ತಿ, ನಿಮ್ಮ ಆಸ್ಪತ್ರೆ, ನಿಮಗಾಗಿ ನಾವು ಸೇವೆ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಮಗೆ ಯಾವಾಗ್ಲೂ ಕೂಡ ನಮ್ಮ ಮಾನಸಿಕವಾಗಿ ನಾವು ಕುಗ್ಗುವಂತೆ ಮಾಡಬೇಡಿ. ನಿಮ್ಮ ಆಸ್ಪತ್ರೆಗೆ ಕೆಟ್ಟ ಹೆಸರು ತರಬೇಡಿ. ನಿಮ್ಗೆ ಏನೇ ತೊಂದರೆ ಇದೆ, ನಿಮ್ಗೆ ಏನೇ ಪ್ರಾಬ್ಲಮ್ ಇದೆ, ನಿಮ್ಗೆ ಏನೇ ಡೌಟ್ ಇದೆ, ದಯಮಾಡಿ ನೇರವಾಗಿ ನಮ್ಮ ಅಧಿಕಾರಿಗಳನ್ನ ನನ್ನನ್ನ ಯಾವ್ದೇ, ನಾವು 24 ಗಂಟೆ ಇಲ್ಲಿ ಇರ್ತೇವೆ. ಮೇಡಮ್, ಹೆಲ್ಪ್ ಡೆಸ್ಕ್ ನಂಬರ್ ಏನಾದ್ರು ಈಗ ಜನರಿಗೆ ಒಂದು ಕ್ಲಿಯರ್ ಮಾಡೋಣ, ಜನರಿಗೆ ಏನಾದ್ರು ಡೌಟ್ ಇದ್ರೆ ಹೆಲ್ಪ್ ಡೆಸ್ಕ್ ನಂಬರ್ ತರ ಏನಾದ್ರು ಇದೆನಾ ಅವರ ಪ್ರಶ್ನೆ ಇದ್ರೆ ಕ್ಲಿಯರ್ ಮಾಡೋದಕ್ಕೆ? ಯಾವುದೇ ಪ್ರಶ್ನೆಗಳನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಮ್ಮ ಹೆಲ್ಪ್ ಡೆಸ್ಕ್ ಸಿದ್ಧ ಇದೆ. ನೀವು 207-208-0824-2324. ಹಲೋ, 1 ಮಿನಿಟ್, ನಾನು ನಂಬರ್ ಒಂದ್ಸಲ ಬರ್ಕೊಳ್ಬೋದಾ? ಒಂದ್ಸಲ ರಿಪೀಟ್ ಮಾಡಿ ಮೇಡಮ್. 08-24-2413-2413-100 ಸೊ ಜನರಿಗೆ ಏನಾದ್ರು ಸಂಶಯ ಇದ್ರೆ, ಪ್ರಶ್ನೆ ಇದ್ರೆ ಈ ತರ ಕ್ಲಿಯರ್ ಮಾಡ್ಕೊಳ್ಬಹುದಲ್ವಾ? ಕ್ಲಿಯರ್ ಮಾಡ್ಕೊಳ್ಳಿ, ದಯಮಾಡಿ ತಾವೇ ಸ್ವತಃ ಬನ್ನಿ. ನಿಮ್ಮ ಯಾವುದೇ ಒಂದು ಏನೇ ಆತಂಕ ಇದ್ರೆ ನಮ್ಮ ಹತ್ರ ಹಂಚಿಕೊಳ್ಳಿ. ನಿಮ್ಮ ಏನೇ ಒಂದು ಸಲಹೆ ಇದ್ರೆ ನಮ್ಮ ಹತ್ರ ಹಂಚಿಕೊಳ್ಳಿ. ನಿಮ್ಮ ಸಲಹೆಗಳಿಗೆ ನಿಮ್ಮ ಯಾವುದೇ ಇದ್ರೂ ನಾವು ಯಾವತ್ತು ನಾವು ಖಂಡಿತವಾಗ ನಾವು ಸ್ವೀಕರಿಸ್ತೇವೆ. ನೀವು ಕೊಟ್ಟ ಸಲಹೆಗಳು ಸರಿಯಾಗಿದ್ದಲ್ಲಿ ಖಂಡಿತ ನಾವು ಇಂಪ್ಲಿಮೆಂಟ್ ಮಾಡ್ತೇವೆ. ಥ್ಯಾಂಕ್ ಯು ಡಾಕ್ಟರ್ ರಾಜೇಶ್ವರಿ ದೇವಿ ಅವರೇ. ದೈಜುವಾಳ್ ವಾಹಿನಿ ಜೊತೆ ನಿನ್ನೆಯಿಂದ ಹುಟ್ಟಿರ್ತಕ್ಕಂತಹ ಆಡಿಯೋ ವೈರಲ್ನ ವಿಚಾರದ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟದ್ದಕ್ಕಾಗಿ. ಓಕೆ, ಡಾಕ್ಟರ್ ರಾಜೇಶ್ವರಿ ದೇವಿಯವರು ಕೊಟ್ಟಂತಹ ಹೆಲ್ಪ್ ಡೆಸ್ಕ್ನ ನಂಬರನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಹಾಕ್ತೀವಿ.
ಜನರು ನಿಮಗೆ ಸಂಶಯ ಇದ್ರೆ ದಯವಿಟ್ಟು ಕ್ಲಾರಿಫಿಕೇಶನ್ ಅನ್ನು ಮಾಡಿಕೊಳ್ಳಿ. ಬಿಕಾಸ್ ನಿನ್ನೆಯಿಂದ ನಮಗೂ ಕೂಡ ಹಲವಾರು ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ, ಈ ಆಡಿಯೋ ಸತ್ಯನಾ? ಒಂದು ವೇಳೆ ಸತ್ಯ ಆಗಿದ್ರೆ ಅದು ನಿಜವಾಗ್ಲೂ ನಮ್ಮ ಜಿಲ್ಲೆಯ ಜನರಿಗೆ ಭೀತಿಯ ವಿಚಾರ, ಶಾಕಿಂಗ್ ನ್ಯೂಸ್. ಹಾಗಾಗಿ ಅಧೀಕ್ಷಕಿಯವರ ಮೂಲಕನೇ ನಾವು ನೀವು ಕೇಳಿದಂತಹ, ನಿಮ್ಮ ಮನಸ್ಸಿನಲ್ಲಿದ್ದಂತಹ ಮತ್ತು ನಮ್ಮಲ್ಲಿ ನಿನ್ನೆ ಕಾಂಟ್ಯಾಕ್ಟ್ ಮಾಡಿ ಹಲವಾರು ಜನ ಕೇಳಿದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕ್ಲಾರಿಫಿಕೇಶನ್ ಮಾಡುವಂತಹ ಪ್ರಯತ್ನವನ್ನು ಆ್ಯಸ್ ಎ ಮೀಡಿಯಾ, ಒಂದು ಮಾಧ್ಯಮವಾಗಿ ಮಾಡಿದ್ದೇವೆ. ಮತ್ತು ಜನರೇ, ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೇವೆ, ವದಂತಿಗಳಿಗೆ ಕಿವಿಗೊಡೋ ಬದಲು ನೇರವಾಗಿ ಆ ನಂಬರಿಗೆ ಕರೆ ಮಾಡಿ. ಈಗ ನಮ್ಮ ಮಾನ್ಯ ಸಂಸದರಾದಂತಹ ನಳಿನ್ ಕುಮಾರ್ ಕಟೀಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ನಳಿನ್ ಕುಮಾರ್ ಕಟೀಲ್ ಅವರೇ. ನಮಸ್ಕಾರ, ನಮಸ್ಕಾರ. ತಾವು ಇವತ್ತು ಬೆಳಿಗ್ಗೆ ಬಂದಿದ್ದೀರಾ, ಅಲ್ಲಿ ಭೇಟಿಯನ್ನು ಕೂಡ ಕೊಟ್ಟಿದ್ದೀರಾ ವೆನ್ಲಾಕಿಗೆ. ತಮ್ಮ ಗಮನಕ್ಕೆ ಏನೆಲ್ಲ ವಿಚಾರಗಳು ಬಂದಿತ್ತು, ಆ ಆಡಿಯೋದ ವಿಚಾರಕ್ಕೆ ಬಳಿಕ ಏನೆಲ್ಲ ಸೂಚನೆಯನ್ನು ಕೊಟ್ಟಿದ್ದೀರಾ ನಳಿನ್ ಕುಮಾರ್ ಕಟೀಲ್ ಅವರ ಈಗ ವೆನ್ಲಾಕ್ ಆಸ್ಪತ್ರೆಯಲ್ಲಿ? ಏನೋ ಆಡಿಯೋ ಬಂದಿತ್ತು. ಆಡಿಯೋದ ವರದಿ ಆಧಾರದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಲೇಖನದ ಆಧಾರದಲ್ಲಿ ನಾನು ನಿನ್ನೆ ರಾತ್ರಿ ಬಂದು ಇವತ್ತು ಬೆಳಿಗ್ಗೆ ನಾನು ಮತ್ತು ಜಿಲ್ಲಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನು ಕರೆದು ನಾವು ಅಲ್ಲಿ ವೀಕ್ಷಣೆಗೆ ಹೋಗಿದ್ದೆವು. ಓಕೆ. ಈಗಾಗಲೇ ಅಲ್ಲಿ ಪ್ರತ್ಯೇಕ ಆಗಿರತಕ್ಕಂಥ ಕೊರೋನಾ ಏನು ಕೊರೋನಾದ ಸಂಬಂಧ ಕಾಯಿಲೆಯಿಂದ ಇರತಕ್ಕಂಥ ಪೇಷಂಟ್ಗಳಿಗೆ ಪ್ರತ್ಯೇಕ ವಿಭಾಗಗಳನ್ನು ತೆರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಓಕೆ. ಎರಡನೇದು ಈಗ ಆಯುಷ್ ಅನ್ನತಕ್ಕಂಥ ಒಂದು ಹೊಸ ಕಟ್ಟಡ, ಅದಕ್ಕಾಗಿಯೇ ಪ್ರತ್ಯೇಕವಾಗಿ ಅದು ಹೊಸದಾಗಿರ್ತಕ್ಕಂಥ ಕಟ್ಟಡ, ಅದು ಇನ್ನು ಇನಾಗ್ರೇಷನ್ ಆಗಬೇಕಿತ್ತು, ಅದೊಂದು ಪ್ರತ್ಯೇಕವಾಗಿ ಅದಕ್ಕೆ ಬಿಟ್ಟುಕೊಡುವ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆಯಿಂದ ಒಂದು ಸ್ವಲ್ಪ ಎಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದಾರೆ. ಓಕೆ. ವೈದ್ಯರುಗಳು ಪಾಪ ಅಲ್ಲಿ ದಾದಿಯರು ಎಲ್ಲರೂ ಅವರ ಇದನ್ನು ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಓಕೆ. ಈಗಾಗಲೇ ಒಂದು 10-20 ಜನರನ್ನ ಹತ್ತಿರ ಹತ್ತಿರ 100 ಜನರನ್ನ ಐಡೆಂಟಿಫೈ ಮಾಡಿ ಅವ್ರದ್ದು ಟೆಸ್ಟ್ ಮಾಡಿ ಮನೆಗಳಿಗೆ ಕಳಿಸೋ ಕೆಲಸ ಕಾರ್ಯಗಳು ನಡೆದಿದ್ದಾವೆ. ಒಬ್ಬ ಮಾತ್ರ ಈಗ ಪಾಸಿಟಿವ್ ಬಂದಿದೆ. ಅವನು ಅವರನ್ನು ಪ್ರತ್ಯೇಕ ಇಟ್ಟು ಕೆಲಸ ಕಾರ್ಯಗಳನ್ನು ನೋಡುವಂತದ್ದನ್ನ ಮಾಡ್ತಾ ಇದ್ದಾರೆ. ಓಕೆ. ಇನ್ನಷ್ಟು ಜಿಲ್ಲಾಧಿಕಾರಿಗಳು ನಾವು ಕೂತು ಈಗ ಪ್ರಾಥಮಿಕ ಹಂತದಲ್ಲಿ ಏನೆಲ್ಲ ಬೇಕು ಆಸ್ಪತ್ರೆಗೆ ವ್ಯವಸ್ಥೆಗಳು ಮತ್ತು ಪೇಷಂಟ್ಗಳು ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು, ಅಲ್ಲಿ ಇರತಕ್ಕಂಥ ಇನ್ನೊಂದು ಕಟ್ಟಡವನ್ನು ತೆರವುಗೊಳಿಸುವಂತ ಕೆಲಸ ಅದನ್ನು ಇದಕ್ಕಾಗಿಸ್ಕರ ಇಡತಕ್ಕಂಥದ್ದು, ಖಾಸಗಿ ಆಸ್ಪತ್ರೆಗಳನ್ನು ಇದಕ್ಕೆ ಪೂರ್ತಿಯಾಗಿ ತಗೊಂಡು ಬಳಕೆ ಮಾಡತಕ್ಕಂಥದಕ್ಕೆ ಇವತ್ತು ಸಭೆಯನ್ನ ಮಾಡಿದ್ದೇವೆ. ಓಕೆ. ಇನ್ನೇನು ಹೇಳಿದ್ದಾರೆ ಆ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಇನ್ ಯಾವುದೇ ತೊಂದರೆಗಳು ಇಲ್ಲಿರ್ತಕ್ಕಂಥ ಪೇಷಂಟ್ಗಳಿಗೆ ಯಾವುದೇ ಪ್ರತ್ಯೇಕವಾಗಿ ಯಾವುದೇ ಪೇಷಂಟ್ಗಳು ಬಂದ್ರೆ ಅವ್ರು ಪ್ರತ್ಯೇಕ ಇರಬೇಕು, ಬಾಕಿ ಉಳಿದ ಪೇಷಂಟ್ಗಳು ಒಟ್ಟಿಗೆ ಇರಬಾರ್ದು. ಅಷ್ಟು ವ್ಯವಸ್ಥೆಗಳನ್ನ ಇವತ್ತು ಅಲ್ಲಿ ಡಿಎಂಒ ಮಾಡಿದ್ದಾರೆ. ಮಾನ್ಯ ಸಂಸದರೇ, ತಾವು ಈ ಜಿಲ್ಲೆಯ ಸಂಸದರಾಗಿ ನಿಮ್ಮ ಈ ಜಿಲ್ಲೆಯ ಜನರಿಗೆ ಏನ್ ಹೇಳ್ತೀರಾ? ಬಿಕಾಸ್ ತುಂಬಾ ಜನ ಹೆದರಿಕೊಂಡಿದ್ದಾರೆ, ಈ ರೀತಿ ಇದೇನಾ ಅಂತ ಡೌಟ್ ಇದೆ, ಕ್ವೆಶ್ಚನ್ ಮಾರ್ಕ್ ಇದೆ. ಯಾರೂ ಅವಶ್ಯಕತೆಗಳಿಲ್ಲ. ಈಗ ಮೊನ್ನೆಯಿಂದ ನಾವು ಪ್ರಾರಂಭದ ದಿವಸದಿಂದ ನಾನು ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿಗಳು ಸೇರಿ 3-3 ಸಭೆಗಳನ್ನು ಮಾಡಿ ಅದಕ್ಕೆ ಏನೆಲ್ಲ ಮಾಡಬೇಕು ವ್ಯವಸ್ಥೆಗಳನ್ನು ಮಾಡಿದೆ. ಆದರೂ ಒಂದಷ್ಟು ದೂರುಗಳು ಬಂದಿದ್ದಾವೆ. ಈಗ ನಿನ್ನೆ ಮೊನ್ನೆ ನಾನು ಹೋಗಿ ನೋಡಿದ್ದೆ, ಅವತ್ತು ಪ್ರತ್ಯೇಕವಾಗಿ ಇದ್ರು, ಅವರನ್ನು ಪ್ರತ್ಯೇಕವಾಗಿ ಇರುವಂತ ಕೆಲಸ ಕಾರ್ಯಗಳಾಗಿತ್ತು. ಆದ್ರೂ ಯಾರೋ ದೂರುಗಳನ್ನ ಕೊಟ್ಟಿದ್ರು, ದೂರುಗಳನ್ನ ಗಮನಿಸಿಕೊಂಡು ಇವತ್ತು ನಾನು ಜಿಲ್ಲಾಧಿಕಾರಿಗಳು ಖುದ್ದು ಮತ್ತೊಮ್ಮೆ ಹೋಗಿ ಭೇಟಿಯನ್ನು ಮಾಡಿ ಅದಕ್ಕೆ ಏನು ವ್ಯವಸ್ಥೆಗಳು ಮಾಡಿ ನೋಡಿ ಬಂದಿದ್ದೇವೆ. ಮತ್ತು ಯಾರು ಭಯಪಡುವಂತ ಅವಶ್ಯಕತೆಗಳಿಲ್ಲ, ಸಂಪೂರ್ಣವಾಗಿ ಅದು ಸುರಕ್ಷತೆ ವ್ಯವಸ್ಥೆಯನ್ನು ಕಾಪಾಡಲಾಗಿದೆ ಅದರಲ್ಲಿ. ಮತ್ತು ಈಗ ನಾವು ಎರಡು ಸರ್ಕಾರದ ಕಡೆಯಿಂದ ಒಂದು ವಾರ್ ರೂಮ್ಗಳನ್ನು ಮಾಡಿದ್ದಾರೆ. ನಾನು ಖಾಸಗಿಯಾಗಿ ಈಗ ನನ್ನ ಕಚೇರಿಯನ್ನೇ ವಾರ್ ರೂಮ್ ಮಾಡಿದ್ದೇನೆ. ಇಂಥ ಯಾವುದೇ ಸಮಸ್ಯೆಗಳಿದ್ರು ನಮ್ಮನ್ನ ಸಂಪರ್ಕ ಮಾಡಿದ್ರೆ ತಕ್ಷಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಯಾರೂ ಭಯಪಡುವಂತ ಅವಶ್ಯಕತೆಗಳಿಲ್ಲ ಅದರಲ್ಲಿ. ಎಲ್ಲೂ ಈ ಆಸ್ಪತ್ರೆಯಿಂದ ತಪ್ಪಾಗದ ರೀತಿಯಲ್ಲಿ ನಾವು ಸರ್ಕಾರದ ಕಡೆಯಿಂದ ಅದನ್ನು ಗಮನಿಸ್ತೇವೆ. ಏನೇ ಇಂಥ ಹೆಚ್ಚು ಕಡಿಮೆಗಳು ದೂರುಗಳು ಬಂದ್ರೆ ನಮಗೆ ನೇರ ದೂರವಾಣಿ ಮಾಡಿ ಅದನ್ನು ವಾಟ್ಸಪ್ ಅಲ್ಲಿ ಹಾಕಿ, ಫೇಸ್ಬುಕ್ ಅಲ್ಲಿ ಹಾಕಿ ಅಥವಾ ಪೇಪರ್ ಅಲ್ಲಿ ಬರೆದ್ರೆ ಸಮಸ್ಯೆಗಳು ಪರಿಹಾರ ಆಗುದಿಲ್ಲ. ಜನ ಭಯಭೀತರಿಂದ ಹೊರ ತರಬೇಕು. ಈಗ ಜನರಿಗೆ ಭಯ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವ ಜವಾಬ್ದಾರಿ ನಮ್ದು. ಎಲ್ರೂ ಇದಕ್ಕೆ ಸಹಕಾರಗಳನ್ನು ಕೊಡಬೇಕು. ಭಯಪಡುವ ಹಾಗೆ ಡಾಕ್ಟರ್ಗಳು ಇದ್ದಾರೆ ಪಾಪ, ರಾತ್ರಿ ಆಗ್ಲಿ ಕೆಲಸ ಮಾಡ್ತಾರೆ. ಅವರು ಜೀವದ ಅಂಗವಿ ತರದೇ ಕೆಲಸ ಮಾಡೋದಲ್ವ ಅಲ್ಲಿ. ಅವರೊಂದಷ್ಟು ವ್ಯವಸ್ಥೆಗಳನ್ನ ಮಾಡ್ತಾರೆ. ಅವರು ಮಾಡುದು ಯಾರಿಗೋಸ್ಕರ? ನಮಗೋಸ್ಕರ ಮಾಡ. ನಾಳೆ ಅವರು ನಾವು ಮಾಡುದಿಲ್ಲ ಅಂತ ಕೂತ್ರೆ ಏನ್ ಮಾಡ್ಲಿಕ್ಕೆ ಬರುತ್ತೆ? ಹಾಗೆ ಆದ್ರೆ ಇದು ಸೇವೆ ಅಂತ ಅವ್ರು ಮಾಡ್ತಾರೆ.
ಹಾಗಾಗಿ ಒಂದ್ ಸ್ವಲ್ಪ ಇದಾದ್ರೂ ನಮ್ ಗಮನಕ್ಕೆ ತನ್ನಿ, ತಕ್ಷಣ ನಾವೇ ಧಾವಿಸ್ತೇವೆ, ಹೋಗಿ ಅದನ್ನ ಏನ್ ಸರಿ ಮಾಡ್ಬೇಕು ಮಾಡ್ತೇನೆ. ಎಸ್ ಮಾನ್ಯ ಸಂಸದರೇ, ನಮ್ ಕಡೆಯಿಂದ ಒಂದು ರಿಕ್ವೆಸ್ಟ್, ನೀವು ನೆಕ್ಸ್ಟ್ ಟೈಮ್ ಹೋಗುವಾಗ ಮೀಡಿಯಾದವರನ್ನ ಕರ್ಕೊಂಡು ಹೋಗಿ ಸರ್. ಇವತ್ತು ನೀವು ಅಲ್ಲ, ನಾವು ಇವತ್ತು ಮೀಡಿಯಾ ಕರಿಬೇಕು ಅಂತ ಇತ್ತು. ಯಾಕೆ ಕರೀಲಿಲ್ಲ ಅಂತ ಹೇಳಿದ್ರೆ, ನಾವು ಹೋದಾಗ 60-70 ಮೀಡಿಯಾಗಳು ಬರ್ತದೆ, ಅವರೊಂದು 100 ಜನ ಆಗ್ತಾರೆ. ಅದೇ ಒಂದು ಅಲ್ಲಿ ಇನ್ನೊಂದು ಸಮಸ್ಯೆ ಕಾರಣ ಆಗ್ತದೆ ಅಂತ ಹೇಳುವಂತ ಮನವಿಯ ಮೇರೆಗೆ. ಅಲ್ಲ, ಏನಂದ್ರೆ ಸಂಸದರ, ಜನರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಅಲ್ಲಿನ ವಿಡಿಯೋ ತೋರಿಸಿ ಅಂತ ನಮ್ಗೆ ಕೇಳ್ತಾ ಇದ್ದಾರೆ. ನೀವು ಹೋಗುವಾಗ ನಿಮ್ ಜೊತೆ ಬಂದ್ರೆ ಏನಾದ್ರು ವಿಡಿಯೋ ತೆಗೆದ್ರೆ ಜನರಿಗೆ ತೋರಿಸಬಹುದಲ್ವಾ ಅಂತ ಹೇಳಿ. ಅದಕ್ಕೆ ವಾರ್ತಾ ಇಲಾಖೆ ಅವರನ್ನು ಕರೆದಿದ್ದೇವೆ, ವಾರ್ತಾ ಇಲಾಖೆ ಅವರ ಹತ್ರ ಇದ್ದೇವೆ, ಅವ್ರ ಹತ್ರ ಹೇಳಿದ್ದೇವೆ ಅದ್ರ ಕ್ಲಿಯರ್ ಪಿಕ್ಚರ್ ಕೊಡಿ ಅಂತ. ವಾರ್ತಾ ಇಲಾಖೆ ಸಂಪರ್ಕ ಮಾಡಿ. ಓಕೆ, ಸೊ ಹಾಗಿದ್ರೆ ಅಲ್ಲಿದ್ದ ಎಲ್ಲ ಪಿಕ್ಚರ್ ಗಳು ಸಿಗುತ್ತೆ, ಅದನ್ನ ಜನರಿಗೆ ತಲುಪಿಸಿ ಸ್ಪಷ್ಟಪಡಿಸಿಬಿಡೋಣ. ವಾರ್ತಾ ಇಲಾಖೆ ಅವರಿಗೆ ಅವಕಾಶಗಳನ್ನು ನಾನು ಡಿಸಿಗೆ ರಿಕ್ವೆಸ್ಟ್ ಮಾಡ್ತಾನೆ, ಬಾಕಿ ನಿಮಗೆ ಬೇಕಿದ್ದ ಹಾಗೆ ತೆಗೆದು ಬೇಕಿದ್ರೆ ಕೊಡ್ಲಿ ಅದನ್ನು. ಥ್ಯಾಂಕ್ ಯು ಥ್ಯಾಂಕ್ ಯು ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ನಮ್ಮ ವಾಹಿನಿ. ಏನೋ ಇನ್ನೊಂದು ಹೇಳ್ತೀವಿ, ನಾವು ವಾರ್ ರೂಮ್ ರೆಡಿ ಮಾಡಿದ್ದೇವೆ. ನನ್ನ ಕಚೇರಿ ವಾರ್ ರೂಮ್ ಆಗಿದೆ, ಅದರಲ್ಲಿ 5-6 ಸರ್ವಿಸ್ಗಳನ್ನ ಕೊಡ್ತೀವಿ. ಒಂದು ಈ ಕಾರಣ ಅಲ್ಲ, ಈಗ ಇದು ಒಂದಾಯ್ತು, ಯಾವ್ದು ವೈರಸ್ ಇಂದ ಬರುವಂತ ಪೇಷಂಟ್ ಗಳು ಒಂದಾಯ್ತು. ಎರಡನೇದು, ಇನ್ನು ಮನೆಗಳಲ್ಲಿ ಕೆಲವರು ಇದ್ದಾರೆ, ಪಾಪ ಅವರಿಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಶುಗರ್ ಕಡಿಮೆ ಆಗ್ತದೆ, ಡಯಾಬಿಟೀಸ್ ಪ್ರಾಬ್ಲಮ್ ನವರಿದ್ದಾರೆ, ಅಥವಾ ಬಿಪಿ ಅವರಿದ್ದಾರೆ, ಅಥವಾ ಬೇರೆ ಡಯಾಲಿಸಿಸ್ ಆಗ್ಬೇಕು, ಇಂಥವ್ರಿಗೆ ಈಗ ಹೊರಗೆ ಹೋಗ್ಲಿಕ್ಕೆ ಆಗ ಇದ್ರೆ ನಮ್ ಕಚೇರಿಯನ್ನು ಸಂಪರ್ಕ ಮಾಡಿದ್ರೆ ಅವ್ರಿಗೂ ವ್ಯವಸ್ಥೆಗಳನ್ನ ಮಾಡ್ತೇವೆ. ಅಲ್ಲಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಬೇಕಿದ್ರು ತಕ್ಷಣ ಡಾಕ್ಟರ್ ಗಳನ್ನ ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಎರಡನೇದು ಫುಡ್ ಸರ್ವಿಸ್, ಈಗ ಯಾರ್ದೋ ಅಪ್ಪ ಮನೆಯಲ್ಲಿದ್ದಾರೆ, ಅವರು ಯಾವ್ದೋ ಊರಿಂದ ಬಂದಾರೆ, ಇಲ್ಲಿ ಇದ್ದಾರೆ, ಅಡಿಗೆ ಇಲ್ಲ, ಹೋಟೆಲ್ ಗಳಿಲ್ಲ, ಬಂದಾಗಿದೆ ಅಂತವ್ರು ಹೇಳಿದ್ರು, ಅವ್ರಿಗೆ ಫುಡ್ ಸರ್ವಿಸ್ ಅನ್ನ ವ್ಯವಸ್ಥೆ ಮಾಡ್ತೇವೆ. ಮೂರನೇದು, ಇಡೀ ಇಂಥದ್ದು ಯಾವ್ದಾದ್ರು ಈಗ ಇನ್ನು ಕೆಲವರು ಪೇಷಂಟ್ ಗಳು ಲಾಸ್ಟ್ ಸ್ಥಿತಿಯಲ್ಲಿದ್ದಾರೆ, ಏನೋ ಕಾರಣಕ್ಕೋಸ್ಕರ ಮರಣಗಳಾಗ್ತು, ಅಂತ ಸಂದರ್ಭದಲ್ಲಿ ಅವರಿಗೆ ಮನೆಯಲ್ಲಿ ಯಾರನ್ನು ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ, ಆಗ ನಮ್ಮನ್ನು ಸಂಪರ್ಕ ಮಾಡಿದ್ರು, ಅದಕ್ಕೂ ನಾವು ವ್ಯವಸ್ಥೆಯನ್ನು ಮಾಡೋದಕ್ಕೋಸ್ಕರ ಒಂದು ವಾರ್ ರೂಮ್ ನಾಗೆ ಮಾಡಿದ್ದೇವೆ. ಕೇವಲ ಇದಲ್ಲ, ಯಾವುದು ಕರೋನಾ ಅಲ್ಲ, ಬಾಕುಡದಂತ ಸಂದರ್ಭಗಳಲ್ಲೂ ಸಮಸ್ಯೆಗಳಾಗಬಾರದು ಜಿಲ್ಲೆಯಲ್ಲಿ ಒಂದು ವಾರ ಅಂತ ಹೇಳೋ ಕಾರಣಕ್ಕೋಸ್ಕರ ನನ್ನ ಕಚೇರಿಯನ್ನ ಪೂರ್ತಿಯಾಗಿ ತೆಗೆದಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಅದಕ್ಕೂ ಒಂದು ನಂಬರ್ ಕೊಡ್ತೇನೆ, ಆ ನಂಬರ್ ಗಳನ್ನ ಸಂಪರ್ಕ ಮಾಡಬಹುದು. ಓಕೆ, ಆ ನಂಬರ್ ಒಂದು ಹೇಳ್ಬೋದಾ ಸರ್ ಈಗ? 0824 244 2448 88 2448 88 88. ಲ್ಯಾಂಡ್ ಲೈನ್, ಇದು ನಿಮ್ಮ ಕಚೇರಿಗೆ ಸಂಪರ್ಕ ಮಾಡಬಹುದು ಜನರು. ಇನ್ನೊಂದು ನಮ್ಮ PS ಇದ್ದು, PS ಅವರು ಸಿಗ್ತಾರೆ, ಅವರು ಬಾಕಿ ಉಳಿದ ಕೋಆರ್ಡಿನೇಷನ್ ಮಾಡ್ತಾರೆ. ಏನಾದ್ರೂ ಮಾಹಿತಿ ಕೊಡ್ಬೇಕಿದ್ರೆ ಏನ್ ಬೇಕಿದ್ರು ಅವ್ರನ್ನ ಸಂಪರ್ಕ ಮಾಡ್ಬೋದು. ಅವರ ನಂಬರ್ 9444 90 90 880 880 44. ಸೊ ಜನರಿಗೆ ಸಮಸ್ಯೆ ಆದ್ರೆ ಈ ನಂಬರ್ ಗಳಿಗೆ ಸಂಪರ್ಕ ಮಾಡಬಹುದು. ಎಸ್, ಥ್ಯಾಂಕ್ ಯು ನಳಿನ್ ಕುಮಾರ್. ಭಯ ಪಡೋ ಅವಶ್ಯಕತೆ ಇಲ್ಲ ಏನಿದ್ರು. ಮತ್ತು ಸರ್, ನೀವೇ ಜನರಿಗೆ ಒಂದು ಹೇಳಿಬಿಡಿ ಸರ್, ಸೆಕ್ಷನ್ ಹಾಕಿದ್ರು ಕೂಡ ಹೊರಗಡೆ ತಿರುಗ್ತಾ ಇದ್ದಾರೆ, ಸ್ವಲ್ಪ ಜಾಗರೂಕತರಾಗುವ ರೀತಿಯಲ್ಲಿ ನೀವೇ ಹೇಳ್ಬಿಡಿ ಸರ್. ಜನ ಇದಕ್ಕೆ ಭಯ, ನಾನು ಹೇಳ್ತೇನೆ, ಇವತ್ತು ಕರೋನಾ ಜಗತ್ತಿಗೆ ಬಂದಿರತಕ್ಕಂತ ಒಂದು ಮಹಾಮಾರಿ, ಅದಕ್ಕೋಸ್ಕರ ಜನ ಇದನ್ನ ಭಯ ಪಡಬಾರದು, ಆದ್ರೆ ಜಾಗ್ರತೆ ಇರಬೇಕು, ಎಚ್ಚರಿಕೆ ಇರಬೇಕು. ಇದೊಂದು ಸಾಂಕ್ರಾಮಿಕ ರೋಗ, ಇದನ್ನ ಯಾವುದೇ ವಿಜ್ಞಾನ ತಕ್ಷಣ ಸರಿಪಡಿಸ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮ್ಮ ಎಚ್ಚರಿಕೆಯನ್ನು ನಾವು ತಗೊಳ್ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು, ನನ್ನಿಂದ ನನ್ನ ಕುಟುಂಬ, ನನ್ನಿಂದ ನನ್ನ ಸಮಾಜ, ನನ್ನಿಂದ ನನ್ನ ಊರು ಸಮಸ್ಯೆ ಆಗಬಾರದು. ಅದಕ್ಕೋಸ್ಕರ ಅವರೇ ಒಂದು ಸರ್ಕಾರ ಮಾಡಿರುವ ಆದೇಶವನ್ನ ಪಾಲಿಸಬೇಕು. ಇದು ಯಾವಿಗೂ ಕಾನೂನಿಗೋಸ್ಕರ ಮಾಡಿಲ್ಲ, ಎಲ್ಲ ದೇಶದ ಹಿತದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ವೈಯಕ್ತಿಕ ಕಟ್ಟುಪಾಡುಗಳನ್ನು ಅನುಸರಿಸಿ ಮನೆಯಿಂದ ಹೊರಬಾರದೆ ಮನೆಯಲ್ಲೇ ಕೂತು ಒಂದಷ್ಟು ಸಹಕಾರಗಳನ್ನು ಕೊಡಬೇಕು, ಆದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ನಾನೊಂದು ರಿಕ್ವೆಸ್ಟ್ ಮಾಡ್ತೇನೆ, ಅಂತ ಯಾವುದೇ ಸಮಸ್ಯೆ ಇದ್ರೆ ವಾಪಸ್ ನಾನು ದೂರವಾಣಿ ಸಂಖ್ಯೆ ಹೇಳ್ತೇನೆ, ಈ ನಂಬರ್ ಗಳಿಗೂ ಕಾಂಟ್ಯಾಕ್ಟ್ ಆಗ್ಬಹುದು. 9444 90 84 4 7 1 3 4 4 7 1 3 4 0 8 4 2 4 4 8 8. ಎಸ್, 9844 0 9 44 90 88 0 44. ಎಸ್, ಸೊ ನಾವಿದನ್ನ ಡಿಸ್ಪ್ಲೇ ಮಾಡ್ತೇವೆ. ಮತ್ತು ಇನ್ನು ಮುಂದಕ್ಕೆ ಯಾರು ಕೂಡ ವೈರಲ್ ಸುದ್ದಿಗಳಿಗೆ ವದಂತಿಗಳಿಗೆ ಕಿವಿ ಕೊಡದಂತೆ ರಿಕ್ವೆಸ್ಟ್ ಅನ್ನ ಮಾಡಿಕೊಳ್ಳುತ್ತೇನೆ. ಎಲ್ಲರಲ್ಲಿ ನಾನು ಎಲ್ಲರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ, ವ್ಯತ್ಯಾಸಗಳು ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಇಲಾಖೆಗಳಲ್ಲಿ ಇದ್ದೇ ಇರ್ತದೆ. ಹೌದು, ಅದನ್ನ ನೀವು ಈ ಸಂದರ್ಭಗಳು ಈಗ ಎಲ್ರಿಗೂ ಧೈರ್ಯ ತುಂಬುವ, ಎಲ್ರಿಗೂ ವಿಶ್ವಾಸ ಭರಿಸುವ ಮತ್ತು ಕೆಲಸ ಮಾಡುವವರಿಗೂ ಅಭಿನಂದನೆ ಸಲ್ಲಿಸುವ ಸಮಯ. ಹೌದು, ಖಂಡಿತ ಅವರಿಗೂ ಪ್ರಯಾಣ ಕೊಡ್ಬೇಕು. ನಾನು ಇವತ್ತು ಹೋದೆ, ಡಾಕ್ಟರ್ಗಳು ಧೈರ್ಯ ಮಾಡ್ಬೇಕು, ಅಲ್ಲಿರುವ ದಾದಿಯರು ಧೈರ್ಯ ಮಾಡ್ಬೇಕು, ಅವ್ರ ಜೊತೆ ನಾವಿದ್ದೇವೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಹೋದೆ. ಹೌದು, ಮತ್ತು ಜನರಿಗೂ ಇದರಿಂದ ಸುಳ್ಳು ಸುದ್ದಿಗಳಾಗಬಾರ್ದು.
ಖಂಡಿತ. ಅದಕ್ಕೋಸ್ಕರ ಯಾರು ಇಂಥದ್ದಕ್ಕೆ ಮಾಡಬಾರ್ದು. ಮತ್ತು ನಾನು ಇಲಾಖೆಗಳಿಗೆ ಸ್ಪಷ್ಟ ಹೇಳಿದ್ದೇನೆ, ಯಾರು ಇಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾರ ಅಥವಾ ಸಮಸ್ಯೆಗಳಿದ್ರೆ ನೀವು ನೇರ ನಮ್ಮನ್ನು ಸಂಪರ್ಕ ಮಾಡಿ, ನಾವಿದ್ದೇವೆ ಸರಿ ಮಾಡ್ಲಿಕ್ಕೆ. ಮತ್ತು ಇದನ್ನು ವೈರಲ್ ಮಾಡಿದ್ರೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಕಮಿಷನರ್ಗೆ ಹೇಳಿದ್ದೇವೆ. ಯಾರೇ ಇಂತಹ ಸುಳ್ಳು ಸುದ್ದಿಗಳನ್ನು ಮಾಡಿದ್ರೆ ಅಥವಾ ಇಂತಹ ಸಮಸ್ಯೆಗಳನ್ನ ಸಾರ್ವಜನಿಕವಾಗಿ ಬಹಿರಂಗಪಡಿಸಿದ್ರೆ, ಜನರನ್ನ ಭಯಭೀತರನ್ನಾಗಿ ಮಾಡಿದ್ರೆ, ಅವರನ್ನ ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಕಠೋರ ಕ್ರಮವನ್ನ ತಗೊಳ್ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ. ಯಾಕಂದ್ರೆ ವಿಕೃತ ಸಂತೋಷ ಪಡುವ ಸಮಯ ಅಲ್ಲ ಇದು. ಅಲ್ಲ, ಎಲ್ಲರೂ ಕೈ ಜೋಡಿಸಿ ಇದನ್ನು ಸರಿ ಮಾಡಬೇಕಾದ್ದು. ಎಲ್ಲ ಸರಿ ಆದ್ಮೇಲೆ ಮತ್ತೆ ನಾವು ಮಾಡೋಣ, ಯಾರ ಮೇಲೆ ಏನ್ ಮಾಡ್ಬೇಕು ಮಾಡುವ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ನಳಿನ್ ಕುಮಾರ್ ಕಟೀಲ್ ಅವರೇ. ಹಲವಾರು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ಮತ್ತು ಜನರಿಗೆ ಧೈರ್ಯ ತುಂಬಿದ್ದಕ್ಕಾಗಿ ಮತ್ತು ಇವತ್ತು ಅಲ್ಲಿಗೆ ಸ್ವತಃ ತಾವೇ ಭೇಟಿ ಕೊಟ್ಟು ಹೋಗ್ಬೇಕು ಅದನ್ನು ಸರಿಪಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ವಾಹಿನಿ ಪರವಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಸ್, ನಿನ್ನೆಯಿಂದ ಹರಿದಾಡ್ತಾ ಇದ್ದಂತಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಂತಹ ಒಂದು ಆಡಿಯೋ ಸಂದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ವೆಲ್ನಾಕ್ ಆಸ್ಪತ್ರೆಯ ಜಿಲ್ಲಾ ಅಧೀಕ್ಷಕಿಯನ್ನು ಮಾತನಾಡಿಸಿದ್ದೇವೆ, ನಮ್ಮ ಜಿಲ್ಲೆಯ ಸಂಸದರನ್ನು ಕೂಡ ಮಾತನಾಡಿಸಿದ್ದೇವೆ. ಸಮಸ್ಯೆಗಳು ಇದ್ದರೆ ಸರಿಪಡಿಸ್ತೇವೆ ಅಂತ ಸಂಸದರು ಹೇಳಿದ್ದಾರೆ. ಹಾಗೆಯೇ ಅಧೀಕ್ಷಕಿಯವರು ಕೂಡ ನಮ್ಮ ಜೊತೆ ಮಾತನಾಡಿ ಹಲವು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರೇ, ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಪ್ಯಾನಿಕ್ ಆಗುವಂತಹ ಸಮಯ ಇದಲ್ಲ. ನಾವೆಲ್ಲರೂ ಕೂಡ ಧೈರ್ಯದಿಂದ ಈ ಮಹಾಮಾರಿಯನ್ನು ಎದುರಿಸುವಂತಹ ಸಂದರ್ಭ. ಸೊ ಒಂದಂತೂ ಕ್ಲಿಯರ್ ಕಟ್ಟಾಗಿ ನಾನು ಇವತ್ತು ಹೇಳ್ತಾ ಇದ್ದೇನೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವಂತಹ ಸುಳ್ಳು ಸುದ್ದಿಗಳನ್ನು ನಂಬಬೇಡಿ. ಒಂದು ವೇಳೆ ಸಂಶಯಗಳಿದ್ದರೆ, ನಾನು ಈಗಲೇ ಹೇಳಿದ ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಂಸದರ ಕಚೇರಿಯ ನಂಬರ್ಗಳನ್ನು ಕೂಡ ನಾವು ನಿಮಗೆ ಡಿಸ್ಪ್ಲೇ ಮಾಡ್ತೇವೆ. ನಮ್ಮ ಕಾರ್ಯಕ್ರಮದ ಮೂಲಕವೇ ಸಂಸದರು ಸ್ವತಃ ಹೇಳಿದ್ದಾರೆ, ಆ ಥರದ್ದು ಸಂಶಯಗಳಿದ್ದರೆ ತಾವು ದಯವಿಟ್ಟು ಅದನ್ನು ನನ್ನ ಹತ್ರ ಕೇಳಿ ಅಂಥೇಳಿ. ಮತ್ತೊಂದು ಕಡೆ ವೆಲ್ನಾಕಿನ ನಂಬರ್ಗಳನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಆಗದಿಂದ ನಾನು ಒಂದಷ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂತಹ ಕಮೆಂಟ್ಗಳನ್ನು ಗಮನಿಸ್ತಾ ಇದ್ದೇನೆ. ಮೀಡಿಯಾ, ಪ್ಲೀಸ್ ಗೋ ಆ್ಯಂಡ್ ಚೆಕ್, ಅಲ್ಲಿ ಹೋಗಿ ನೀವು ಅದನ್ನು ಪರಿಶೀಲಿಸಿ ಎನ್ನುವಂತಹ ಹಲವಾರು ಕಮೆಂಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಬರ್ತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಕಮೆಂಟ್ಗಳಿಗೆ ನಾನು ಹೇಳ್ತಾ ಇದ್ದೇನೆ, ತಾವು ನೋಡಿದ್ರಾ ಇಲ್ವಾ ಗೊತ್ತಿಲ್ಲ, ಇವತ್ತು ಬೆಳಿಗ್ಗೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನಮ್ಮ 2 ಜನ ಸಿಬ್ಬಂದಿಗಳು ಅಲ್ಲಿ ಹೋಗಿದ್ದಾರೆ. ಸಿಬ್ಬಂದಿಗಳು ಅಲ್ಲಿ ಹೋಗಿ ಅಲ್ಲಿನ ಒಬ್ಬರು ಕೆಲಸಗಾರರನ್ನು ಮಾತನಾಡಿಸಿದ್ದಾರೆ. ಆ ವಿಡಿಯೋವನ್ನು ನಾವು ನಿಮಗಾಗ ಪ್ಲೇ ಮಾಡಿದ್ದೇವೆ. ನಮಗೆ ನಿಜ ವಿಚಾರ ಗೊತ್ತಾದದ್ದೇ ಅವರಿಂದ, ಅವರೇ ಹೇಳಿದ್ದು. ಆ ಒಂದು ದಯವಿಟ್ಟು ಆ ಫುಟೇಜ್ ಹಾಕಿ. ಅವರೇ ಹೇಳಿರುವಂಥದ್ದು, ಶಿಫ್ಟ್ ನಿನ್ನೆ ರಾತ್ರಿಯಿಂದ ಮಾಡ್ತಾ ಇದ್ದಾರಂತೇಳಿ. ಬಟ್ ಅವ್ರ ಪಾಪ ಕೆಲಸ ಕಳ್ಕೊಳ್ಬಾರ್ದು ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಅವರ ಮುಖವನ್ನು ಬ್ಲರ್ ಮಾಡ್ತಾ ಇದ್ದೇವೆ. ಬಿಕಾಸ್ ನಮಗೂ ಕೂಡ ಕಾಳಜಿ ಇದೆ, ನಮಗೆ ಒಂದು ಬೈಟ್ ಬೇಕಂತೇಳಿ. ಪಾಪ ಒಬ್ಬರು ವ್ಯಕ್ತಿಯ ಜೀವನವನ್ನು ಲಗಾಡಿ ತೆಗೆದು ಅವರ ಕೆಲಸ ಹೋಗುವಂತಹ ಕೆಲಸವನ್ನು ನಾವು ಮಾಡೋದಿಲ್ಲ. ಹಾಗಾಗಿ ಆ ವ್ಯಕ್ತಿಯನ್ನು ನಾವು ವೆಲ್ನಾಕಿಗೆ ಹೋಗಿ ಮಾತನಾಡಿಸಿರುವಂಥದ್ದು, ಅವರು ಹೇಳಿದ ಸತ್ಯದ ವಿಚಾರದಲ್ಲೇ ನಾವು ಈಗ ಅಧೀಕ್ಷಕಿ ಮತ್ತು ಏನು ನಮ್ಮ ಮಾನ್ಯ ಸಂಸದರನ್ನು ಮಾತನಾಡಿಸಿರುವಂಥದ್ದು. ಸೊ ಅವರು ಏನು ಹೇಳಿದರು, ಶಿಫ್ಟ್ ಆಗುವಂಥ ಕೆಲಸ ನಿನ್ನೆ ರಾತ್ರಿಯಿಂದಲೇ ಆಗ್ತಾ ಇದೆ. ನಾನು ಮತ್ತೊಮ್ಮೆ ನಮ್ಮ ವೀಕ್ಷಕರಿಗೆ ಕ್ಲಿಯರ್ ಕಟ್ ಮಾಡ್ತಾ ಇದ್ದೇನೆ, ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಹೆಚ್ಚುವರಿ ಕಟ್ಟಡದ ಏನು ಸಂಸದರು ಕೂಡ ಹೇಳಿದರು, ಈಗಾಗಲೇ ನಮ್ಮ ಆಯುಷ್ಮಾನ್ ಬಿಲ್ಡಿಂಗಲ್ಲಿ ಆಗ್ತಾ ಇದೆ, ಹೆಚ್ಚುವರಿ ಇನ್ನೂ ಬೇಕಿದ್ರೆ ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳ್ತಾ ಇರುವ, ಕಮೆಂಟ್ ಮಾಡ್ತಾ ಇರುವವರ ಗಮನಕ್ಕೆ ತಾವು ಒಳಗೆ ಹೋಗಿ ವಿಡಿಯೋ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸರ್, ನಾನು ನಿಮ್ಮ ಗಮನಕ್ಕೆ ಈ ವಿಚಾರವನ್ನು ತರಬೇಕು, ನಮಗೂ ಕೂಡ ಒಂದು ಪರ್ಮಿಷನ್ ಬೇಕಾಗುತ್ತೆ. ನಾನು ಅದಕ್ಕೆ ಮಾನ್ಯ ಸಂಸದರನ್ನು ಕೇಳಿರುವಂಥದ್ದು, ಸಂಸದರೇ ನೀವು ಹೋಗುವಾಗ ನಮ್ಮನ್ನು ಕರೀರಿ, ನಮ್ಮವರು ನಿಮ್ಮ ಜೊತೆ ಬರ್ತಾರೆ ಅಂತ. ಆದರೆ ಸಂಸದರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ವಾರ್ತಾ ಇಲಾಖೆಯ ಮೂಲಕ ನಿಮಗೆ ಅಲ್ಲಿನ ಒಳಗಿನ ಎಲ್ಲ ಫೋಟೋಸ್ಗಳು ಅಥವಾ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಸಿಗುವ ಹಾಗೆ ನಾನು ಮಾಡ್ತೇನೆ ಅನ್ನುವ ವಿಚಾರವನ್ನು ಮಾನ್ಯ ಸಂಸದರು ಭರವಸೆ ಕೊಟ್ಟಿದ್ದಾರೆ.
ಮತ್ತು ಸಾದಾ ಸೀದಾ ಹೋಗೋದಕ್ಕೆ ಅದು ಐಸೋಲೇಷನ್ ವಾರ್ಡ್. ನಮಗೂ ಕೂಡ ನಮ್ಮ ಪ್ರತಿನಿಧಿಗಳ ಆರೋಗ್ಯ ಕಾಳಜಿ ಕೂಡ ಮುಖ್ಯ ಆಗುತ್ತೆ. ಸೀದಾ ಐಸೋಲೇಷನ್ ವಾರ್ಡ್ ಒಳಗೆ ಹೋಗುವಂತಹ ಪರಿಸ್ಥಿತಿ ಈಗ ಇಲ್ಲ. ನೀವು ಕೇಳ್ತಾ ಇರೋದು ಕೂಡ ನಮಗೆ ಅರ್ಥ ಆಗುತ್ತೆ. ಹಾಗಂತ ಹೇಳಿ ಸಾದಾ ಸೀದಾ ಐಸೋಲೇಷನ್ ವಾರ್ಡ್ಗೆ, ಎಲ್ಲಿ ಕೊರೋನಾ ಪೇಷೆಂಟ್ಗಳು ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ, ಅಲ್ಲಿಗೆ ನೇರವಾಗಿ ವಿಡಿಯೋ ತೆಗೆಯೋದಕ್ಕೆ ಹೋಗೋದಕ್ಕೆ ನಮಗೂ ಕೂಡ ಪರ್ಮಿಷನ್ ಇಲ್ಲ. ಅದು ಸಾಧ್ಯ ಇಲ್ಲ ಈಗಿನ ಸ್ಥಿತಿಯಲ್ಲಿ. ಬಟ್ ಅದನ್ನು ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೇವೆ ಅಂತ ಸಂಸದರು ಹೇಳಿದ್ದಾರೆ. ನಿಮಗೆ ಅಲ್ಲಿನ ವಿಡಿಯೋ ಫುಟೇಜ್ಗಳು ಅಥವಾ ಫೋಟೋಸ್ಗಳನ್ನು ವಾರ್ತಾ ಇಲಾಖೆಯ ಮೂಲಕ ನಾನು ತಲುಪಿಸುತ್ತೇನೆ ಅನ್ನುವಂತಹ ಭರವಸೆಯನ್ನು ಸಂಸದರು ಕೊಟ್ಟ ಮೇಲೆ ನಾವು ಅವರು ಕೊಡುವಂತಹ ಅದನ್ನು ನಿಮಗೆ ಖಂಡಿತವಾಗಲೂ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಈಗ ನಾವು ರಿಕ್ವೆಸ್ಟ್ ಮಾಡುವಂಥದ್ದು ಕ್ಲಿಯರ್ ಕಟ್ ಆಗಿದೆ. ನಿನ್ನೆಯ ದಿವಸ ತಾವು ಏನು ಭಯಪಟ್ಟಿದ್ದೀರಾ, ಅಂತಹ ಭಯದ ವಾತಾವರಣ ಇಲ್ಲ. ಒಂದಷ್ಟು ಸಮಸ್ಯೆಗಳಿದ್ದರೆ ಅದನ್ನು ಸರಿಪಡಿಸ್ತೇವೆ ಅಂತ ಸಂಸದರು ಹೇಳಿದ್ದಾರೆ ಕ್ಲಿಯರ್ ಕಟ್ ಆಗಿ. ಸೊ ಸರಿ ಆಗುತ್ತೆ. ಯಾರು ಭಯ ಪಡಬೇಡಿ, ಪ್ಯಾನಿಕ್ ಆಗುವಂತಹ ಯಾವುದೇ ವಿಚಾರಗಳು ಇಲ್ಲ. ಬಿಕಾಸ್ ಇದು ಎಲ್ಲರೂ ಜೊತೆಯಾಗಿ ಈ ಒಂದು ರೋಗದ ವಿರುದ್ಧ ಹೋರಾಟವನ್ನು ನಡೆಸಬೇಕಾಗುವಂತಹ ಅನಿವಾರ್ಯತೆಯ ಸಂದರ್ಭದಲ್ಲಿ ನಾವೆಲ್ಲರೂ ಜೊತೆಯಾಗಿಯೇ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಅಂತಹ ಕೆಲಸಗಳು ನಡೀತಾ ಇದೆ. ಒಂದಷ್ಟು ತಪ್ಪುಗಳಿದ್ದರೆ ಅದನ್ನು ಸರಿಪಡಿಸುವಂಥ ಕೆಲಸ ಕೂಡ ಆಗುತ್ತೆ. ಸೊ ದಯವಿಟ್ಟು ಜಿಲ್ಲೆಯ ಜನರು ಪ್ಯಾನಿಕ್ ಆಗಬೇಡಿ, ಭಯಭೀತರಾಗಬೇಡಿ ಅನ್ನುವಂತಹ ರಿಕ್ವೆಸ್ಟನ್ನು ನಾವು ಕೂಡ ಮಾಡ್ತಾ ಇದ್ದೇವೆ. ಎಸ್, ಈಗ ನಿನ್ನೆಯ ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಯಿತು, ಒಂದು ಆಡಿಯೋ ಸಂದೇಶಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನ ನಮ್ಮನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಾವು ಇವತ್ತು ಇದಕ್ಕೆ ಸಂಬಂಧಪಟ್ಟವರನ್ನು ಪ್ರಶ್ನೆ ಮಾಡಿ ಉತ್ತರವನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಸಂಸದರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ, ಎಲ್ಲವೂ ಸರಿ ಆಗುತ್ತೆ. ಹಾಗಂತೇಳಿ ಸರಿ ಇರಲಿಲ್ಲ ಅಂತ ಹೇಳಿಲ್ಲ, ಸರಿ ಇತ್ತು. ಒಂದಷ್ಟು ಲೋಪದೋಷಗಳು ಇದ್ದರೆ ಅದನ್ನು ಸರಿಪಡಿಸುವ ಕೆಲಸವನ್ನು ಆಗುತ್ತೆ ಅನ್ನುವಂಥದ್ದು. ಸೊ ಎರಡು ನಂಬರ್ ನಾವೀಗ ನಮ್ಮ ಡಿಸ್ಪ್ಲೇ ಮೇಲೆ ತಮಗೆ ಸ್ಕ್ರೀನಿಂಗ್ ಮಾಡ್ತೇವೆ, ನಮ್ಮ ಸ್ಕ್ರೀನ್ ಮೇಲೆ ಅದನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. ಏನೇ ಸಂಶಯ, ಮಾಹಿತಿಗಳು, ಸಮಸ್ಯೆಗಳು ಮತ್ತು ಅಗತ್ಯತೆ ಇದ್ದಲ್ಲಿ ಇದನ್ನು ಸಂಪರ್ಕಿಸುವಂತೆ ನಾವು ಜನರನ್ನು ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಡೌಟ್ಫುಲ್ ಮೆಸೇಜ್ ಬಂತಾ, ಅಥವಾ ಯಾವುದಾದ್ರೂ ಸಂಶಯಗಳಿದೆನಾ, ಮತ್ತು ಇವತ್ತಿನ ತುರ್ತು ಪರಿಸ್ಥಿತಿಯಲ್ಲಿ ತಮಗೆ ಏನಾದರೂ ಮಾಹಿತಿಗಳು ಬೇಕಾ, ವೆನ್ಲಾಕ್ ಆಸ್ಪತ್ರೆಯ ಸಹಾಯವಾಣಿ ಸಂಖ್ಯೆ, ಹೆಲ್ಪ್ ಡೆಸ್ಕ್ ನಂಬರ್, ವೆನ್ಲಾಕ್ ಆಸ್ಪತ್ರೆಯ ಹೆಲ್ಪ್ ಡೆಸ್ಕ್ ನಂಬರ್ 08242421310. ನಿಮಗೆ ಸಂಶಯ ಇದ್ದರೆ ಇನ್ನು ನಾಲ್ಕು ಗ್ರೂಪಿಗೆ ಆಡಿಯೋವನ್ನು ಫಾರ್ವರ್ಡ್ ಮಾಡಿ ಒಂದು ಸತ್ಯನ ಇಂಚ ಆವೊಂದುಂಡ ದಾದ ಕತೆ ಕೇಳಲಿಕ್ಕೆ ಹೋಗಬೇಡಿ. ನೇರವಾಗಿ ಈ ನಂಬರಿಗೆ ಫೋನ್ ಮಾಡಿ, ಏನಾದರೂ ಸರಿಯಾಗಬೇಕಿದ್ರೆ ಅವರಿಗೆ ತಿಳಿಸಿ. ಬಿಕಾಸ್ ಪ್ರಜಾಪ್ರಭುತ್ವ ನಮಗೆಲ್ರಿಗೂ ಹಕ್ಕಿದೆ, ನಮ್ಮ ವ್ಯವಸ್ಥೆಗಳನ್ನು ಸರಿಪಡಿಸುವಂಥ ಹಕ್ಕು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ನಾಲ್ಕು ಗ್ರೂಪಿಗೆ ವೈರಲ್ ಸಂದೇಶಗಳು, ಡೌಟ್ಫುಲ್ ಇರುವಂಥ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡಿ ಸತ್ಯನ ದಾದಕತೆ ಅಂತ ಕೇಳುವ ಬದಲು ಈ ನಂಬರಿಗೆ ಕಾಲ್ ಮಾಡಿ ಕ್ಲಾರಿಫಿಕೇಷನ್ ಮಾಡಿಕೊಳ್ಳಿ. ಯಾರು ಕೂಡ ಪ್ಯಾನಿಕ್ ಆಗಿ ಹೆದರೋದಕ್ಕೆ ಹೋಗಬೇಡಿ. ಸೊ ಇದು ನಮ್ಮ ವೆನ್ಲಾಕ್ನ ಸಹಾಯವಾಣಿ ಆದರೆ ನಮ್ಮ ಲೈವ್ ಕಾರ್ಯಕ್ರಮದ ಮೂಲಕನೇ ಸಂಸದರು ಕೂಡ ನಮಗೊಂದು ನಂಬರನ್ನು ಕೊಟ್ಟಿದ್ದಾರೆ. ಸಂಸದರ ಕಚೇರಿಯ ಸಹಾಯವಾಣಿ 08242448888. ಮೊಬೈಲ್ ನಂಬರ್ 9449088044. ಇದು ಸಂಸದರ ಕಚೇರಿಯ ಸಹಾಯವಾಣಿ. ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ನಿಮಗೆ ಡೌಟ್ ಇದ್ದರೂ ಇದಕ್ಕೆ ಫೋನ್ ಮಾಡ್ಬೋದು, ಏನಾದರೂ ಅಗತ್ಯತೆ ಇದ್ದರೂ ಕೂಡ ತಮ್ಮ ಗಮನಕ್ಕೆ ತರ್ಬೋದು. ಬಿಕಾಸ್ ನಾನೊಂದು ಹೇಳ್ತೇನೆ, ಯಾವುದೋ ಒಂದು ಅಂಗಡಿಗೆ ಹೋಗ್ತಾ ಇದ್ದೀರಿ ತಾವು, 31ರ ತನಕ ಸಂಪೂರ್ಣ ಬಂದ್ ಹೇರಲಾಗಿದೆ, ಅಂಗಡಿಯವರಿಗೆ ಸ್ಟಾಕ್ ಬರ್ತಾ ಇಲ್ಲ, ಅಕ್ಕಿನೋ ಅಥವಾ ಅಗತ್ಯ ವಸ್ತುಗಳು ಬರ್ತಾ ಇಲ್ಲ, ಇಂಥದ್ದು ಸಮಸ್ಯೆ ಇದ್ದರೂ ಕೂಡ ಗಮನಕ್ಕೆ ತನ್ನಿ. ಎಗೈನ್ ದಯವಿಟ್ಟು ಸಂಸದರ ಕಚೇರಿಯ ನಂಬರ್ ಡಿಸ್ಪ್ಲೇ ಮಾಡಿ, ಇದನ್ನು ತಾವು ಗಮನಕ್ಕೆ ತನ್ನಿ. ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಿ ಯಾರಾದರೂ ಫಾರಿನಿಂದ ಬಂದವರು ಓಡಾಡ್ತಾ ಇದ್ದಾರೆ,
ಎಷ್ಟು ಸಲ ವಾರ್ನಿಂಗ್ ಮಾಡಿದ್ರು ಅವ್ರು ಕೇಳ್ತಾ ಇಲ್ಲ, ಇದನ್ನ ಗಮನಕ್ಕೆ ತನ್ನಿ. ಈ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಮಾಡಬೇಕಿರತಕ್ಕಂಥ ಕೆಲಸಗಳು ಇವು. ನಮ್ಮ ಮನೆಯ ಪಕ್ಕ ಸೋಂಕಿತರು ಓಡಾಡ್ತಾ ಇದ್ದಾರೆ, ಫಾರಿನ್ನಿಂದ ಬಂದವರಿಗೆ ವಿದೇಶದಿಂದ ಬಂದವರಿಗೆ 14 ದಿವಸ ಕಂಪಲ್ಸರಿ ಮನೆಯಲ್ಲಿ ಕ್ವಾರಂಟೈನ್ ಅಲ್ಲಿ ಇರುವಂತೆ ಸೂಚಿಸಿದ್ದಾರೆ, ಅದನ್ನು ಉಲ್ಲಂಘಿಸ್ತಾ ಇದ್ದಾರೆ, ಅಂಥದ್ದನ್ನು ಗಮನಕ್ಕೆ ತನ್ನಿ. ಮತ್ತು ನಿಮಗೆ ಏನಾದರೂ ಸಂಶಯ ಇದ್ರೆ ವಾಟ್ಸಪ್ನಲ್ಲಿ ಮುನ್ನೆಯಿಂದ ಬೇರೆ ಬೇರೆ ಬರ್ತಾ ಇದೆ, ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ವಾಟ್ಸಪ್ನಲ್ಲಿ. ಇಂಟರ್ನೆಟ್ ಸ್ಥಗಿತ ಅಥವಾ ಇನ್ಯಾವುದು, ಮೊನ್ನೆ ಸಂಡೇ ದಿವಸ ಎಲ್ಲರೂ ವಾಟ್ಸಪ್ನಲ್ಲಿ ಮದ್ದು ಸಿಂಪಡಣೆ ಮಾಡ್ತಾರೆ, ಯಾರು ಮನೆಯಿಂದ ಹೊರಗೆ ಬರಬೇಡಿ. ಪಾಪ ಅಲ್ಲಿ ಬೆಳ್ತಂಗಡಿ ಕಡೆ ತುಂಬ ಜನ ಪಾಪ ಮನೆಯ ಬಾವಿಗೆಲ್ಲ ಬಟ್ಟೆ ಕಟ್ಟಿ ಪ್ಲಾಸ್ಟಿಕ್ ಹೊದಿಕೆ ಎಲ್ಲ ಹಾಕಿದ್ದಾರೆ. ಇಂಥ ಸ್ಥಾನದಲ್ಲಿ ಇಂತಹ ವಿಕೃತ ವಿಘ್ನ ಸಂತೋಷಗಳು ನಮಗೆಲ್ಲ ಬೇಕಾ ಅನ್ನುವಂಥದ್ದು ಪ್ರಶ್ನೆ. ವಿ ಆರ್ ಇನ್ ದ ಸೀರಿಯಸ್ ಕಂಡೀಷನ್. ಇಡೀ ದೇಶಕ್ಕೆ ದೇಶವೇ, ವಿಶ್ವಕ್ಕೆ ವಿಶ್ವವೇ ಸಮಸ್ಯೆಯಲ್ಲಿರುವಾಗ ವಿಘ್ನ ಸಂತೋಷಗಳನ್ನು ಪಡುವಂತಹ ವಾಟ್ಸಪ್ ಸಂದೇಶಗಳಿರ್ಬೋದು, ಫೇಸ್ಬುಕ್ ಸಂದೇಶಗಳನ್ನ ಹರಡೋದಕ್ಕೆ ಹೋಗಬೇಡಿ. ದಯವಿಟ್ಟು ಸಂಶಯಗಳಿದ್ರೆ ಇಂತಹ ನಾವು ಡಿಸ್ಪ್ಲೇ ಮಾಡಿದಂತಹ ಸಂಸದರ ಕಚೇರಿಗೆ ನೇರವಾಗಿ ಫೋನ್ ಮಾಡಿ ಸಂಶಯ ಪರಿಹರಿಸಿಕೊಳ್ಳಿ. ಅಥವಾ ನಾನು ಆಗ ಡಿಸ್ಪ್ಲೇ ಮಾಡಿದಂತಹ ಆಸ್ಪತ್ರೆಯ ವಿಚಾರಗಳು ಅಥವಾ ರೋಗದ ವಿಚಾರಗಳು, ಏನಾದರೂ ಡೌಟ್ಗಳು, ಅಲ್ಲಿಗೆ ಕರೆ ಮಾಡಿ ಸಂಶಯಗಳನ್ನು ನಿವಾರಿಸಿಕೊಳ್ಳಿ. ದಯವಿಟ್ಟು ವಾಟ್ಸಪ್ ಮೂಲಕ ವೈರಲ್ ಮಾಡುವಂತಹ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂತಹ ಒಂದು ಮನಸ್ಥಿತಿಯನ್ನು ಬಿಟ್ಬಿಡೋಣ. ದಯವಿಟ್ಟು ಎಲ್ಲರೂ ಕೂಡ 31ರ ತನಕ ಈ ನಾಡಿಗೆ ಬಂದಿರತಕ್ಕಂತಹ ಮಹಾಮಾರಿ ರೋಗ ಕೊರೋನಾವನ್ನು ಹೊರದೋಡಿಸುವಲ್ಲಿ ನಾವೆಲ್ಲರೂ ಸಹಕರಿಸೋಣ ಅಂತ ರಿಕ್ವೆಸ್ಟನ್ನು ಮಾಡಿಕೊಳ್ತಾ ಇದ್ದೇನೆ. ಇವಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಈ ದಿನದ ಪ್ರಮುಖ ಸುದ್ದಿಗಳನ್ನು ಮೀಡಿಯಾ ನ್ಯೂಸ್ ಮೂಲಕ ನಿಮಗೆ ಕೊರ್ತೀವಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.